ನಮಸ್ಕಾರ ನಿಮ್ಮೆಲ್ಲರಿಗೂ ಪಿಎಸ್ ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, 2023ರ ವಿಧಾನಸಭಾ ಚುನಾವಣೆ ಈಗ ನಡೀತಾ ಇದ್ದು ಈ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ಜನ ನಮ್ಮೆಲ್ಲ ಸಿಬ್ಬಂದಿ ಮಿತ್ರರು ಈ ಚುನಾವಣಾ ಕಾರ್ಯವನ್ನ ನೆರವೇರಿಸ್ತಾ ಇರುವಂತದ್ದು ತಮಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ಜನ ಹೊಸದಾಗಿ ಇರಬಹುದು ಅಥವಾ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಭಯ ಪಡುವಂತಹ ಅನೇಕ ಜನ ಅಧಿಕಾರಿಗಳಿಗೆ ನಾನು ಈ ಒಂದು ವಿಡಿಯೋದ ಮೂಲಕ ತುಂಬಾ ಸುಲಭವಾಗಿ ಈ ಕಾರ್ಯವನ್ನ ನಾವು ಮಾಡಬೇಕು, ಯಾವ ರೀತಿಯಾಗಿ ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಈಗ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹವರಾಗಿರ್ಬಹುದು, ಜೊತೆಗೆ ಪ್ರಥಮ ಪೋಲಿಂಗ್ ಆಫೀಸರ್ ಅಥವಾ APRO ಆಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹವರಾಗಿರ್ಬಹುದು, ಅಥವಾ PO ಹಾಗೂ ಸೆಕೆಂಡ್ ಪೋಲಿಂಗ್ ಹಾಗೂ ಥರ್ಡ್ ಪೋಲಿಂಗ್ ಕಾರ್ಯನಿರ್ವಹಿಸುವವರ ಕಾರ್ಯ ಚಟುವಟಿಕೆಗಳು ಮತ್ತು ಇದು ಟೀಮ್ ವರ್ಕ್ ಆಗಿರೋದ್ರಿಂದ ಎಲ್ಲರೂ ಸೇರಿ ಈ ಕಾರ್ಯವನ್ನು ಯಶಸ್ವಿ ಮಾಡಬೇಕಾಗಿರುವಂತದ್ದು ಬಹಳಷ್ಟು ಮಹತ್ವದ ಅಂಶ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ಟೀಮ್ ಆಗಿ ಮತಗಟ್ಟೆಯಲ್ಲಿ ಯಾವ್ಯಾವ ಕಾರ್ಯ ಚಟುವಟಿಕೆಯನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಹಾಗಾದ್ರೆ ಆ ಒಂದು ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇನೆ, ಬನ್ನಿ. 2023ರ ಈ ಒಂದು ವಿಧಾನಸಭಾ ಚುನಾವಣೆಯ ಇಲ್ಲಿ ಭಾಗವಹಿಸ್ತಾ ಇರುವಂತ ತಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮತಗಟ್ಟೆ ಅಧ್ಯಕ್ಷಾಧಿಕಾರಿ, ಪ್ರಥಮ ಪೋಲಿಂಗ್ ಅಧಿಕಾರಿ ಹಾಗೂ ದ್ವಿತೀಯ ಪೋಲಿಂಗ್ ಅಧಿಕಾರಿ ಹಾಗೂ ತೃತೀಯ ಪೋಲಿಂಗ್ ಅಧಿಕಾರಿ ಕಾರ್ಯ ನಿರ್ವಹಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಸ್ವಲ್ಪ ತಾವು ಇದು ವಿಡಿಯೋ ಉದ್ದವಾಗಿದ್ರು ಕೂಡ ನಾನು ವಿವರಣೆ ಮಾಡ್ತಾ ಇರೋದನ್ನ ಯಾವುದಕ್ಕೆ ಗಮನ ಕೊಡಬೇಕು ಅನ್ನೋದನ್ನ ತಾವು ಗಮನಿಸಿದ್ರೆ ತುಂಬಾ ಒಳ್ಳೇದು ಆಗ್ತಾ ಇದೆ. ಇಲ್ಲಿ ಕರ್ನಾಟಕದ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ 2023 ಇಲ್ಲಿ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಮತ್ತು ಮತಗಟ್ಟೆಯ ಅಧಿಕಾರಿಗಳ ಕರ್ತವ್ಯಗಳ ಕುರಿತು ಈ ಒಂದು ತರಬೇತಿಯಲ್ಲಿ ನಾನು ನಿಮಗೆ ವಿಶೇಷವಾದಂತಹ ವಿವರಣೆಯನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಮತಗಟ್ಟೆ ಅಧಿಕಾರಿಗಳ ತಂಡ ಯಾವ ರೀತಿ ರಚನೆ ಆಗಿರುತ್ತೆ ಅನ್ನೋದನ್ನ ತಮಗೆಲ್ಲ ಗೊತ್ತಿರಬೇಕು. ಮೊದಲನೇದಾಗಿ ಪ್ರತಿಯೊಂದು ಮತಗಟ್ಟೆಗೆ ಒಬ್ಬ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಇರ್ತಾನೆ, ಅವರಿಗೆ ಸಹಾಯಕರಾಗಿ ಒಂದನೇ ಸಹಾಯಕ ಮತಗಟ್ಟೆ ಅಧಿಕಾರಿ ಅಥವಾ ಅವರನ್ನ APRO ಅಂತ ಕರೀತಾರೆ. ಎರಡನೇ ಮತಗಟ್ಟೆ ಅಧಿಕಾರಿ ಅಥವಾ ಸೆಕೆಂಡ್ ಪೋಲಿಂಗ್ ಆಫೀಸರ್, ಮೂರನೇ ಮತಗಟ್ಟೆ ಅಧಿಕಾರಿ ಅಥವಾ ಥರ್ಡ್ ಪೋಲಿಂಗ್ ಆಫೀಸರ್ ಅಂತ ಇರ್ತಾರೆ. ಇನ್ನು ವಿಶೇಷ ಕರ್ತವ್ಯಕ್ಕೆ ಇನ್ನು ಕೆಲವರು ಜನರನ್ನ ಆ ಒಂದು ಮತಗಟ್ಟೆಗೆ ನೇಮಿಸಲಾಗಿರ್ತಾ ಇದೆ. ಅಲ್ಲಿ ಒಬ್ಬ BLO ಇರ್ತಾರೆ, ಕೆಲವೊಂದು ಬಾರಿ ಸೂಕ್ಷ್ಮ ವೀಕ್ಷಕರು ಮೈಕ್ರೋ ಅಬ್ಸರ್ವರ್ ಅಂತ ಕರೀತಾರೆ, ಅವರು ಕೂಡ ಇರ್ತಾರೆ. ಕೆಲವೊಂದು ಮತಗಟ್ಟೆಗಳಿಗೆ ವೆಬ್ ಕಾಸ್ಟಿಂಗ್ ಮಾಡಿರ್ತಾರೆ ಆ ನಿರ್ವಹಣಾ ಸಿಬ್ಬಂದಿ ಇರ್ಬೋದು, ಆಮೇಲೆ ವಿಡಿಯೋಗ್ರಾಫರ್ ಇರ್ಬೋದು, ಹಾಗೆ ಕೆಲವೊಂದು ವಾಲಂಟಿಯರ್ಸ್ ಅನ್ನ NSS ಹಾಗೂ NCC ವಾಲಂಟಿಯರ್ಸ್ ಅನ್ನ ಕೂಡ ನೇಮಿಸಿರ್ಬೋದು. ಇವರೆಲ್ಲರೂ ಕೂಡ ಇಲ್ಲಿ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಿರ್ತಾರೆ, ಈ ಒಂದು ತಮಗೆ ಗೊತ್ತಿರಬೇಕು. ಜೊತೆಗೆ ಭದ್ರತಾ ಸಿಬ್ಬಂದಿ ಅಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಇರ್ತಾರೆ ಪ್ರತಿಯೊಂದು ಮತಗಟ್ಟೆಗೂ, ಜೊತೆಗೆ ಸಹಾಯ ಮಾಡ್ಲಿಕ್ಕೆ D ದರ್ಜೆಯ ಸಿಬ್ಬಂದಿ ನೌಕರರು ಕೂಡ ಇರ್ತಾರೆ. ಇದು ಮತಗಟ್ಟೆಯ ತಂಡದ ರಚನೆ. ಇನ್ನು ದಿನಾಂಕ 9, ಯಾಕಂದ್ರೆ 10ನೇ ತಾರೀಕಿಗೆ ಚುನಾವಣೆ ನಡೀತಾ ಇರೋದ್ರಿಂದ 9/5/2023ರಂದು ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಮಸ್ಟ್ರಿಂಗ್ ಮಾಡ್ಬೇಕಾಗ್ತದೆ, ಅಂದ್ರೆ ಎಲ್ಲಾ ಮತಗಟ್ಟೆಗೆ ಬೇಕಾಗುವ ಸಾಮಗ್ರಿಗಳನ್ನ ಪಡೆದುಕೊಳ್ಳುವಂತಹ ಒಂದು ಕಾರ್ಯ, ಮಸ್ಟ್ರಿಂಗ್ ದಿನಾಚ. ಅವತ್ತು ನಾವು ಯಾವ ರೀತಿ ಕಾರ್ಯ ನಿರ್ವಹಿಸಬೇಕು ಅನ್ನೋದನ್ನ ಈಗ ನಾವು ನೋಡೋಣ. ಮೊದಲಿಗೆ ಮಸ್ಟ್ರಿಂಗ್ ಕಾರ್ಯಕ್ಕಾಗಿ ಸೆಕ್ಟರ್ ವೈಸ್ ಕೊಠಡಿಗಳನ್ನ ಅನುಕ್ರಮವಾಗಿ ಹಂಚಿಕೆ ಮಾಡಿ ಆಯಾ ಕೊಠಡಿಗಳಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಮತಗಟ್ಟೆಯ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರ್ತಾ ಇದೆ. ಆ ಮತಗಟ್ಟೆಯ ಎಲ್ಲಾ ಸಿಬ್ಬಂದಿ ಅಂದ್ರೆ ಈಗಾಗಲೇ ತರಬೇತಿಗಳಲ್ಲಿ ಮೊದಲನೇ ತರಬೇತಿಯಲ್ಲಿ ಕೇವಲ PRO APRO ಅಷ್ಟೇ ಆಗಿರ್ತಾ ಇದೆ, ಎರಡನೇ ತರಬೇತಿಯಲ್ಲಿ ನಿಮಗೆ ಇನ್ನುಳಿದ PO ಸಿಬ್ಬಂದಿ ಅಥವಾ ಇನ್ನುಳಿದ ಎರಡನೇ ಹಾಗೂ ಮೂರನೆಯ ಮತಗಟ್ಟೆ ಅಧಿಕಾರಿಗಳು ಕೂಡ ಪರಿಚಯ ಆಗಿರ್ತಾ ಇದೆ. ತಾವೆಲ್ಲರೂ ಸೇರಿ ತಮ್ಮ ಬೇಕಾದ ಸಾಮಗ್ರಿಯನ್ನ ಪಡೆದುಕೊಳ್ಬೇಕು. ಇನ್ನು ಮತಗಟ್ಟೆಗೆ ತೆರಳುವಂತಹ ಬಸ್ಸಿನ ವಿವರ, ಸೆಕ್ಟರ್ ಅಧಿಕಾರಿಗಳು, ALMTಗಳು ಹಾಗೂ ಅವರ ಮೊಬೈಲ್ ನಂಬರ್ಗಳು ಇವೆಲ್ಲವನ್ನೂ ಕೂಡ ನೀವು ಅವರ ಹತ್ರ ಪಡೆದುಕೊಳ್ಬೇಕಾಗಿರ್ತಾ ಇದೆ. ಅದನ್ನ ನೀವು ಆ ಒಂದು ಕೊಠಡಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಿಸೈಡಿಂಗ್ ಅಧಿಕಾರಿ ಪಡೆದುಕೊಳ್ಬೇಕು. ಆಮೇಲೆ ಈಗಾಗಲೇ PRO APRO ವಾಟ್ಸ್ಆಪ್ ಗ್ರೂಪ್ ಗಳನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಮಸ್ಟ್ರಿಂಗ್ ದಿನ PRO ಅವರು ಮತಗಟ್ಟೆಗೆ ಸಂಬಂಧಿಸಿದಂತಹ ಸೆಕ್ಟರ್ ಹಾಗೂ ಇತರೆ ಅಧಿಕಾರಿಗಳನ್ನೊಳಗೊಂಡ ಎಲ್ಲಾ ಸಿಬ್ಬಂದಿಗಳ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ರಚಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತಗಟ್ಟೆ ಅಧಿಕಾರಿಗಳು ಪರಸ್ಪರ ಹೊಂದಾಣಿಕೆಯಿಂದ ಸಹಕಾರದಿಂದ ಒಂದು ತಂಡವಾಗಿ ಕಾರ್ಯನಿರ್ವಹಿಸಿ ಆ ಮತಗಟ್ಟೆಗೆ ಸಂಬಂಧಪಟ್ಟಂತಹ ಮತಯಂತ್ರಗಳನ್ನ, ಮತದಾರರ ಪಟ್ಟಿಗಳನ್ನ, ನಮೂನೆಗಳನ್ನ, ಲಕೋಟೆಗಳನ್ನ ಹಾಗೂ ಇತರ ನಿಗದಿತ ಸಾಮಾನು ಸಲಕರಣೆಗಳನ್ನ ಚೆಕ್ಲಿಸ್ಟ್ ಪ್ರಕಾರ ಪಡೆದುಕೊಂಡು ಪರಿಶೀಲಿಸಿ ದೃಢೀಕರಿಸಿಕೊಳ್ಬೇಕು. ಆಮೇಲೆ
ಚೆಕ್ಲಿಸ್ಟ್ ಪ್ರಕಾರ ಎಲ್ಲ ಮತಗಟ್ಟೆಯ ಸಾಮಗ್ರಿಗಳನ್ನ ಪಡೆಯುವ ಕೆಲಸದ ಬಗ್ಗೆ ಪಿಆರ್ಒ ಪೋಲಿಂಗ್ ತಂಡದವರಿಗೆ ಸಂಪೂರ್ಣ ತೃಪ್ತಿ ಆದ ನಂತರ ತಂಡದ ಸಮೇತ ಮತಗಟ್ಟೆಗೆ ತೆರಳಲಿಕ್ಕೆ ಸಿದ್ಧರಾಗುವುದು ಹಾಗೂ ಸಂಬಂಧಿಸಿದ ಭದ್ರತಾ ಸಿಬ್ಬಂದಿ ಅಂದ್ರೆ ನಿಮ್ಮ ಮತಗಟ್ಟೆಗೆ ನೇಮಿಸಿದ ಪೊಲೀಸ್ ಅಧಿಕಾರಿಗಳು ಇರುವುದನ್ನ ಖಚಿತಪಡಿಸಿಕೊಂಡು ನಿಮಗೆ ಸಂಬಂಧಿಸಿದ ರೂಟ್ ವಾಹನದ ಮೂಲಕ ಮತಗಟ್ಟೆಗೆ ತೆರಳಬೇಕು. ಇನ್ನು ಅಕ್ಷರ ದಾಸೋಹ ಸಿಬ್ಬಂದಿಯವರು ಆಯಾ ಮತಗಟ್ಟೆಗಳಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ತಂಡದ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ಮಧ್ಯಾಹ್ನದ ಊಟವನ್ನ ಮುಗಿಸಿಕೊಂಡು ನಿಯಮಾನುಸಾರ ಇದು ಮತಗಟ್ಟೆಗೆ ಸಿದ್ಧಪಡಿಸುವ ಮುಂದಿನ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಅಂದ್ರೆ ಇದು ಮತದಾನದ ಮುನ್ನಾ ದಿನ, ಅಂದ್ರೆ ಮಸ್ಟರಿಂಗ್ ದಿನ. ನಿಮಗೆ ಹಂಚಿಕೆಯಾಗಿರುವಂತಹ ಮತಗಟ್ಟೆಗೆ ಸಂಬಂಧಿಸಿದ ಸಿಯು ಕಂಟ್ರೋಲ್ ಯೂನಿಟ್, ಬಿಯು ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್ ಈ ಯಂತ್ರಗಳನ್ನ ಮತದಾನದ ದಿವಸ ಅಧಿಕೃತವಾಗಿ ಅಣಕು ಮತದಾನ ಮಾಡುವಕ್ಕಿಂತ ಮೊದಲು ಯಾವುದೇ ಕಾರಣಕ್ಕೂ ಮತಯಂತ್ರಗಳನ್ನ ಅಂದ್ರೆ ವಿವಿಪ್ಯಾಟ್ ಆಗಿರ್ಬಹುದು, ಕಂಟ್ರೋಲ್ ಯೂನಿಟ್ ಹಾಗೂ ಬ್ಯಾಲೆಟ್ ಯೂನಿಟ್ಗಳಾಗಿರ್ಬಹುದು ಇವುಗಳನ್ನ ಜೋಡಿಸಿ ಪರೀಕ್ಷಿಸಬಾರದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೇವಲ ನೀವು ಏನ್ ಮಾಡಬಹುದು ಅಂತಂದ್ರೆ ಕಂಟ್ರೋಲ್ ಯೂನಿಟ್ ನ ಆನ್ ಹಾಗೂ ಆಫ್ ಸ್ವಿಚ್ ಅನ್ನ ಮಾತ್ರ ಆನ್ ಆಫ್ ಮಾಡಿ ಅಲ್ಲಿ ಬ್ಯಾಟರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ಹಾಗೂ ಅದು ಆನ್ ಆಗಿದೆಯೋ ಆಗುತ್ತೋ ಇಲ್ವೋ ಅನ್ನೋದನ್ನ ತೋರಿಸ್ತಾ ಇದೆ, ಅದಷ್ಟೇ ನೀವು ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ಆದಾಗ್ಯೂ ಕಂಟ್ರೋಲ್ ಯೂನಿಟ್ನಲ್ಲಿ ಅಳವಡಿಸಿರುವ ಬ್ಯಾಟರಿ ಪೂರ್ಣವಾಗಿ ಕಾರ್ಯ ನಿರ್ವಹಿಸುವ ಸ್ಥಿತಿಯಲ್ಲಿ ಇದೆಯೋ ಇಲ್ವೋ ಎಂಬುದನ್ನು ಪರಿಶೀಲಿಸಬೇಕು. ಹಿಂದಿನ ಕಂಪಾರ್ಟ್ಮೆಂಟ್ ನಲ್ಲಿ ಅಂದ್ರೆ ಆ ಒಂದು ಸಿಯುನ ಹಿಂದಿನ ಕಂಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ವಿದ್ಯುತ್ ಸ್ವಿಚ್ ಅನ್ನ ಆನ್ ಸ್ಥಿತಿಗೆ ತಂದು ಪರಿಶೀಲನೆ ಮಾಡಿ ನಂತರ ಅದನ್ನ ಆಫ್ ಸ್ಥಿತಿ ಮಾಡಬೇಕು. ಇನ್ನು ವಿವಿಪ್ಯಾಟ್ ಅತ್ಯಂತ ಸೂಕ್ಷ್ಮ ಯಂತ್ರ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದರ ಮೇಲೆ ಬಿಸಿಲು, ದೀಪದ ಬೆಳಕು ಅಥವಾ ಇನ್ನಿತರ ಯಾವುದೇ ರೀತಿಯ ಲೈಟ್ ನೇರವಾಗಿ ಬೀಳದಂತೆ ಎಚ್ಚರ ವಹಿಸಬೇಕು. ಇನ್ನು ವಿವಿಪ್ಯಾಟ್ ಅನ್ನ ಸಾರಿಗೆ ವಾಹನದಲ್ಲಿ ಮತಗಟ್ಟೆಗೆ ತೆಗೆದುಕೊಂಡು ಹೋಗುವಾಗ ಮತಗಟ್ಟೆ ಅಧಿಕಾರಿಗಳು ಆ ಪ್ರಯಾಣದ ಸಮಯದಲ್ಲಿ ಸುರಕ್ಷಿತವಾಗಿಟ್ಟುಕೊಂಡು ಟ್ರಾನ್ಸ್ಪೋರ್ಟೇಷನ್ ಮೋಡ್ ನಲ್ಲಿಯೇ ಅದನ್ನ ತೆಗೆದುಕೊಂಡು ಹೋಗುವಂತದ್ದು ಆಗಬೇಕು. ಇನ್ನು 9ನೇ ತಾರೀಕಿನ ದಿನಾನೇ ಮತಗಟ್ಟೆ ತಲುಪಿದ ನಂತರ ಏನ್ ಮಾಡಬೇಕು, ಯಾವ ರೀತಿಯ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ತಮಗೆ ಹಂಚಿಕೆಯಾಗಿರುವಂತಹ ಮತಗಟ್ಟೆ ಪ್ರವೇಶಿಸುವ ಮುನ್ನ ಮತಗಟ್ಟೆಯ ಸಂಖ್ಯೆ ನೋಡಿ ಅದು ನಿಮಗೆ ಹಂಚಿಕೆಯಾದ ಮತಗಟ್ಟೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಬೇಕು. ಯಾಕಂದ್ರೆ ಒಂದೊಂದು ಪ್ರಿಮೈಸಸ್ ಅಲ್ಲಿ ಒಂದೇ ಸ್ಕೂಲ್ ನಲ್ಲಿ 2-3 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿರ್ತಾ ಇದೆ. ಆ 2-3 ಮತಗಟ್ಟೆಗಳಲ್ಲಿ ನಮ್ಮ ಮತಗಟ್ಟೆ ಯಾವುದು ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಿಕೊಂಡು ಆ ಮತಗಟ್ಟೆಯನ್ನ ಪ್ರವೇಶ ಮಾಡಬೇಕು. ಯಾಕಂದ್ರೆ ಒಂದೇ ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚಿನ ಮತಗಟ್ಟೆ ವ್ಯವಸ್ಥೆ ಮಾಡಿದಲ್ಲಿ ಆಯಾ ಮತಗಟ್ಟೆಗಳ ಮತದಾರರನ್ನ ಪ್ರತ್ಯೇಕಿಸುವುದಕ್ಕಾಗಿ ಅಗತ್ಯ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಬೇಕು. ಅಂದ್ರೆ ಈ ಯಾವ ಒಂದು ಮತಗಟ್ಟೆ ಎಲ್ಲಿದೆ, ಯಾವ ರೀತಿಯಾಗಿದೆ, ಅವರಿಗೆ ಯಾವ ಕಡೆಯಿಂದ ಮತದಾರ ಬಂದು ಮತದಾನ ಮಾಡಬೇಕು ಅನ್ನೋದನ್ನ ಸಿದ್ಧ ಮಾಡಬೇಕು. ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು. ಇನ್ನು ಭಾರತದ ಚುನಾವಣಾ ಆಯೋಗ ಅನುಮತಿ ನೀಡಿರುವಂತೆ ಅವರ ಅನುಸಾರ ಯಾವ ಅಧಿಸೂಚನೆ ಮಾಡಲಾಗಿರುವ ಸ್ಥಳವನ್ನ ಹೊರತುಪಡಿಸಿ ಬೇರಾವುದೇ ಸ್ಥಳದಲ್ಲಿ ಮತದಾನಕ್ಕೆ ಕಾನೂನಿನ ಮಾನ್ಯತೆ ಇರುವುದಿಲ್ಲ. ಅಂದ್ರೆ ಕೆಲವೊಂದು ಸಾರಿ ಏನಾಗಿರ್ತಾ ಇದೆ ಅಂದ್ರೆ ಒಂದು ಮತಗಟ್ಟೆ ಅಂತ ಗುರುತಿಸಿ ಅಲ್ಲಿ ಮಾಡಲಾಗಿರ್ತದೆ, ಪಕ್ಕದಲ್ಲಿ ಇನ್ನೊಂದು ಕೊಠಡಿ ಇರ್ತಾ ಇದೆ, ಇದಕ್ಕಿಂತ ಅದು ಕೊಠಡಿ ಚೆನ್ನಾಗಿದೆ, ಹಾಗಾಗಿ ನಾವು ಆ ಒಂದು ಕೊಠಡಿಯಲ್ಲಿ ನಮ್ಮ ಎಲ್ಲ ಮತದಾನದ ಪ್ರಕ್ರಿಯೆ ಮಾಡೋಣ ಅನ್ನುವಂತಹ ಭಾವನೆ ಇಟ್ಟುಕೊಳ್ಬಂಡು ಅಲ್ಲಿ ಶಿಫ್ಟ್ ಮಾಡಿದ್ರೆ ಅದು ಸೂಕ್ತ ಆಗೋದಿಲ್ಲ. ಯಾವ ಕೊಠಡಿ ನಿಗದಿಪಡಿಸಲಾಗಿದೆಯೋ ಅದೇ ಕೊಠಡಿಯಲ್ಲಿ ನೀವು ಕಾರ್ಯ ನಿರ್ವಹಿಸಬೇಕು. ಇನ್ನು ಸುಣ್ಣದಿಂದ 100 ಮೀಟರ್ ಸರಹದ್ದನ್ನ ಗುರುತಿಸಿ ಆ ಒಂದು ಪ್ರದೇಶದಲ್ಲಿ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಬಾರದು. ಇನ್ನು ಮತಗಟ್ಟೆಯನ್ನು ಖಾಸಗಿ ಕಟ್ಟಡ ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಮಾಡಿದ್ರೆ ಆ ಕಟ್ಟಡದ ಅದರ 100 ಮೀಟರ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮತ್ತು 200 ಮೀಟರ್ ವ್ಯಾಪ್ತಿಯ ಸಂಪೂರ್ಣ ಭದ್ರತಾ ಜವಾಬ್ದಾರಿ ಯಾರ್ದಾಗಿರ್ತಾ ಇದೆ ಅಂದ್ರೆ ಪೊಲೀಸ್ ಅಧಿಕಾರಿ ಆಗಿರ್ತಾ ಇದೆ. ಇನ್ನು ಮಸ್ಟರಿಂಗ್ ದಿವಸವೇ ನಾವು ಏನೇನು ಕಾರ್ಯ ನಿರ್ವಹಿಸಬೇಕು ಇನ್ನಷ್ಟು ಅಂದ್ರೆ ಆ 200 ವ್ಯಾಪ್ತಿಯ ಒಂದು ವ್ಯಾಪ್ತಿಯ ಒಳಗಡೆ ಯಾವುದೇ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ತಮ್ಮ ಚುನಾವಣಾ ಸಹಾಯ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಿರ್ಬಂಧಿಸಲಾಗಿದೆ. ಅಂದ್ರೆ 200 ಮೀಟರ್ ಹೊರಗಡೆ ಮಾತ್ರ ಯಾವುದೇ ರಾಜಕೀಯ ಪಕ್ಷ ತನ್ನದೇ ಆದಂತಹ ಒಂದು ಚಿಕ್ಕದಾಗಿರುವಂತಹ ಒಂದು ಸಹಾಯ ಕೇಂದ್ರವನ್ನ ಸ್ಥಾಪಿಸಿ ಅವರು ನಿರ್ವಹಿಸಬಹುದು. ಆದ್ರೆ 200 ಮೀಟರ್ ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶ ಇರೋದಿಲ್ಲ. ಇನ್ನು ಮತಗಟ್ಟೆಯಿಂದ 200 ಮೀಟರ್ ವ್ಯಾಪ್ತಿಯ ನಂತರ ಎಷ್ಟು ಗರಿಷ್ಠ 10 ಅಂದ್ರೆ 10x10 ಅಗಲದ ಸಹಾಯ ಕೇಂದ್ರವನ್ನ ಚುನಾವಣಾ ಸಹಾಯ ಕೇಂದ್ರವನ್ನ ಅದು ಸೂಕ್ತ ನೆರವಿನ ಸಹಾಯದೊಂದಿಗೆ ಅದು ಸ್ಥಳೀಯ ಆಡಳಿತದ ಅನುಮತಿಯೊಂದಿಗೆ ಸ್ಥಾಪಿಸಬಹುದಾಗಿದೆ ಪಕ್ಷಗಳು. ಇನ್ನು ಈ ಚುನಾವಣಾ ಸಹಾಯದಲ್ಲಿಯೇ ಕೇವಲ ಒಂದು ಟೇಬಲ್, 2 ಕುರ್ಚಿಗಳ ಆಸನ ವ್ಯವಸ್ಥೆಯೊಂದಿಗೆ 3 ಅಡಿ ಅಗಲ ಹಾಗೂ 15 ಅಡಿ ಉದ್ದತೆ ಪ್ರಚಾರ ಫಲಕವನ್ನ ಮಾತ್ರ ಅವರಿಗೆ ಅವಕಾಶ ಇರ್ತಾ ಇದೆ. ಮತಗಟ್ಟೆಯಲ್ಲಿ
ಮತಗಟ್ಟೆ ಕೇಂದ್ರದ ಒಳ ಹೊರಗೆ ಆವರಣದಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರುವ ಯಾವುದೇ ರೀತಿಯ ಭಾವಚಿತ್ರ, ಚಿಹ್ನೆ, ಲಾಂಛನ, ಸಂಕೇತ, ಚಿತ್ರಪಟ, ಪೋಸ್ಟರ್ ಕಂಡು ಬಂದಲ್ಲಿ ಅವುಗಳನ್ನ ಸೂಕ್ತವಾಗಿ ಮರೆಮಾಚಲಿಕ್ಕೆ ಅಥವಾ ತಾತ್ಕಾಲಿಕವಾಗಿ ತೆಗೆದುಹಾಕಲಿಕ್ಕೆ ಕ್ರಮ ವಹಿಸಬೇಕು. ಈಗ ಹೋದಾಗ ಆ ಶಾಲೆಯಲ್ಲಿ ಯಾವುದೋ ಒಂದು ರೀತಿಯ ಪೋಸ್ಟರ್ಸ್ ಗಳನ್ನ ಇರಬಹುದು, ಫೋಟೋಗಳು ಇರಬಹುದು, ಅವುಗಳು ಬಹುಶಃ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಥವಾ ಮತದಾರರ ಮೇಲೆ ಪ್ರಭಾವ ಬೀರುವಂತದ್ದು ಆಗಿರುವಂತದ್ದಿದ್ರೆ ಅವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಮರೆಮಾಚುವಂತ ಕಾರ್ಯವನ್ನ ಮಾಡಬೇಕು. ಇನ್ನು ಮುಂದಿನ ದಾಖಲೆಗಳನ್ನ ಅಂದ್ರೆ ಯಾವ್ಯಾವ ದಾಖಲೆಗಳನ್ನ ಅಲ್ಲಿ ನಾವು ಸಾಯಂಕಾಲವೇ, ನಾಳೆ ಮತದಾನ ಅಂದ್ರೆ ಸಾಯಂಕಾಲವೇ ಆ ಒಂದು ನೋಟಿಸ್ ಬೋರ್ಡಿಗೆ ಅಂಟಿಸುವಂತ ಕಾರ್ಯ ಮಾಡಬೇಕು. ಅಲ್ಲಿ ಏನು ಅಂದ್ರೆ ಈ ಒಂದು ಮತಗಟ್ಟೆಗೆ ಸಂಬಂಧಪಟ್ಟಂತ ಚುನಾವಣಾ ಪ್ರದೇಶ ಯಾವುದು, ಆಮೇಲೆ ಮತದಾನದ ದಿನಾಂಕ ಮತ್ತು ಸಮಯ, ಆಮೇಲೆ ಎಚ್ಚರಿಕೆ ನೋಟಿಸು ಅಂದ್ರೆ 100 meter ಒಂದು ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಪ್ರಚಾರ ನಡೆಸುವಂತಿಲ್ಲ ಅನ್ನುವಂಥದ್ದು, ಉಮೇದುವಾರರ ಪಟ್ಟಿಯನ್ನ ಹಾಗೂ ಅಧಿಕೃತವಾಗಿ ಇನ್ನಿತರ ಯಾವುದೇ ಪ್ರಕಟಣೆಯನ್ನ ಕೊಟ್ಟಿದ್ರೆ ಅವುಗಳನ್ನ, ಅದು ಸ್ವೀಪ್ ಚಟುವಟಿಕೆಗಳಾಗಿರ್ಬೋದು, ಅವುಗಳನ್ನ ನಾವಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಅಂಟಿಸಬೇಕಾಗುತ್ತೆ. ಇನ್ನು ಮತದಾನ ಅಧಿಕಾರಿಗಳು, ಮತಗಟ್ಟೆ ಅಧಿಕಾರಿಗಳು ಪೋಲಿಂಗ್ ಏಜೆಂಟ್ರನ್ನ ಕುಳಿತುಕೊಳ್ಳುವ ಸ್ಥಳ, ಮತಯಂತ್ರಗಳನ್ನ ಇಡುವಂತಹ ಕಂಪಾರ್ಟ್ಮೆಂಟ್ ನಾವು ಆ ರೂಮ್ ಅಲ್ಲಿ ಗುರುತಿಸಿಕೊಳ್ಬೇಕು, ಸೂಕ್ತವಾದ ನಿರ್ಧಾರ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಆ ಒಂದು ಮತದಾನ ಮಾಡುವಂತಹ ಒಂದು ಸ್ಥಳ ಮತ್ತು ಏಜೆಂಟರಿಗೆ ಬಹಳಷ್ಟು ಗ್ಯಾಪ್ ಇರಬೇಕು ಮತ್ತು ಏಜೆಂಟರು ಯಾವಾಗಲೂ ಸಿಬ್ಬಂದಿಯ ಹಿಂದುಗಡೆ ಕೂತುಕೊಳ್ಳುವಂತಹ ಸ್ಥಿತಿಯನ್ನ ನೋಡ್ಕೋಬೇಕು. ಇನ್ನು ಕಂಪಾರ್ಟ್ಮೆಂಟ್ ನಲ್ಲಿ ಸಾಕಷ್ಟು ಬೆಳಕು ಬರುವ ಹಾಗೆ ಆದ್ರೆ ವಿವಿಪ್ಯಾಟ್ ಯಂತ್ರದ ಮೇಲೆ ನೇರವಾದ ಬೆಳಕು ಬೀಳದ ಹಾಗೆ ಕಂಪಾರ್ಟ್ಮೆಂಟ್ ಅನ್ನ ಸಿದ್ಧಪಡಿಸಬೇಕು. ಮತದಾನದ ಕಂಪಾರ್ಟ್ಮೆಂಟ್ ಬಾಗಿಲು ಕಿಟಕಿ ಸಾಕಷ್ಟು ಅಂತರದಲ್ಲಿರಬೇಕು. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮತದಾನದ ರಹಸ್ಯ ಉಲ್ಲಂಘನೆ ಆಗದಂತೆ ಜಾಗ್ರತೆ ವಹಿಸಬೇಕು. ಅಂದ್ರೆ ಈಗ ಕಿಟಕಿಯ ಸಮೀಪ ಬೆಳಕು ಬರಲಿ ಅಂತ ನಾವೇನಾದ್ರೂ ಆ ಒಂದು ಪೋಲಿಂಗ್ ಬೂತ್ ಅನ್ನ ಪೋಲಿಂಗ್ ಅನ್ನ ನಾವು ಅಲ್ಲಿ ಮಾಡಿದ್ವಿ ಕಂಪಾರ್ಟ್ಮೆಂಟ್ ಅಂತಂದ್ರೆ ಬೈ ಚಾನ್ಸ್ ಕಿಟಕಿಯಿಂದ ಅದು ಹೊರಗಡೆ ಕಾಣುವಂತ ಆಗಬಾರದು. ಹೀಗಾಗಿ ಯಾವುದೇ ಕಾರಣಕ್ಕೂ ಮತದಾನದ ರಹಸ್ಯ ಉಲ್ಲಂಘನೆ ಆಗದಂತೆ ನಾವು ನೋಡಿಕೊಳ್ಬೇಕಾಗುತ್ತೆ. ಆಮೇಲೆ ಇನ್ನು ಮತದಾನದ ದಿನ ಬೆಳಿಗ್ಗೆ ದಿನಾಂಕ 10/5/2023 ಅಣಕು ಮತದಾನ ಕಡ್ಡಾಯವಾಗಿ ಮಾಡಲೇಬೇಕು. ಆ ಅಣಕು ಮತದಾನ ಮಾಡಬೇಕಾದ್ರೆ ಅವಾಗ ಯಾವ ರೀತಿಯ ನಿರ್ವಹಿಸಬೇಕು ಅನ್ನೋದಂತ ಕರ್ತವ್ಯಗಳನ್ನು ನಾವು ಹೇಳಬೇಕು ಅಂದ್ರೆ ನೈಜ ಮತದಾನಕ್ಕಿಂತ 90 minutes ಮೊದಲು ಅಣಕು ಮತದಾನ ಪ್ರಾರಂಭಿಸಬೇಕು ಅಂತಾರೆ. ಅಂದ್ರೆ 1.5 hours ಮೊದಲೇ 7 o'clock ನಮ್ಮ ಮತದಾನ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ 5:00 ನಾವು ಅಣಕು ಮತದಾನ ಪ್ರಾರಂಭಿಸಬೇಕು. ಅಂದ್ರೆ 10/5/2023 ನಸುಕಿನ 5:30 ಅಣಕು ಮತದಾನವನ್ನ ಪ್ರಾರಂಭಿಸಬೇಕು. ಬ್ಯಾಲೆಟ್ ಯುನಿಟ್ ವಿವಿಪ್ಯಾಟ್ ಮತದಾನದ ಕಂಪಾರ್ಟ್ಮೆಂಟ್ ನಲ್ಲಿ ಇಡಬೇಕು. ಕಂಟ್ರೋಲ್ ಯುನಿಟ್ ಅನ್ನ ಸಿಯು ನ ಪ್ರಭಾರದಲ್ಲಿರುವಂತಹ 3ನೇ ಮತಗಟ್ಟೆ ಅಧಿಕಾರಿಯ ಮೇಜಿನ ಮೇಲೆ ಇಡಬೇಕು. ವಿವಿಪ್ಯಾಟ್ ಅನ್ನು ಬ್ಯಾಲೆಟ್ ಯುನಿಟ್ ಎಡಭಾಗದಲ್ಲಿ ಇರಿಸಬೇಕು. ಅಲ್ಲಿ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಅನ್ನ ಒತ್ತುವಂತಹ ಬ್ಯಾಲೆಟ್ ಬ್ಯಾಲೆಟ್ ಯುನಿಟ್ ನ ಪಕ್ಕದಲ್ಲಿ ಅಂದ್ರೆ ಎಡಭಾಗದಲ್ಲಿ ವಿವಿಪ್ಯಾಟ್ ಇರಬೇಕು. ಅಂದ್ರೆ ಅಲ್ಲಿ ಮತದಾನ ಮಾಡಿದ ತಕ್ಷಣ ಆ ಮತದಾರನಿಗೆ ತಾನು ಯಾವ ಒಂದು ಗುರುತಿಗೆ ಮತದಾನ ಮಾಡಿದ್ದೇನೆ ಅನ್ನುವಂತ ಕಾಣು ಬರುವಂತೆ ಎಡಕ್ಕೆ ಅದನ್ನ ಇಡಬೇಕು. ಇನ್ನು ಅಣಕು ಮತದಾನ ಪ್ರಾರಂಭಿಸುವ ಸಮಯದಲ್ಲಿ ಕನಿಷ್ಠ 2 or 1 ಪೋಲಿಂಗ್ ಏಜೆಂಟರು ಹಾಜರಿರುವಂತೆ ನೋಡ್ಕೋಬೇಕು. ಅಂದ್ರೆ ನೀವು ಹೋದ ದಿನ ಸಂಜೆನೆ ಆ ಏಜೆಂಟರನ್ನ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಾಳೆ ಬೆಳಿಗ್ಗೆ 5:00 ಕರೆಕ್ಟ್ ಆಗಿ ಬರ್ರಿ ಬನ್ನಿ ಅನ್ನುವಂತ ಮಾತನ್ನ ಹೇಳಿ ಅವರನ್ನ ನೀವು ಅಲ್ಲಿ ಹಾಜರಿರುವಂತೆ ನೋಡ್ಕೊಳ್ಬೇಕು. ಇನ್ನು ಪ್ರಾರಂಭವಾಗುವ ಸಂದರ್ಭದಲ್ಲಿ 5:00 ಪ್ರಾರಂಭ ಮಾಡ್ಬೇಕು ಅನ್ನೋ ಮತದಾನ ಆದ್ರೆ ಯಾವ ಏಜೆಂಟರು ಬಂದಿಲ್ಲ ಅಂದ್ರೆ ಕನಿಷ್ಠ 15 minutes ನಾವು ಅವರಿಗೆ ಕಾಯಬಹುದು. ಇಲ್ಲದೆ ಹೋದರೆ PRO ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಗದಿಯಂತೆ ನಿಯಮಾನುಸಾರ ತನ್ನ ತಂಡದ ಇತರ ಅಧಿಕಾರಿಗಳೊಂದಿಗೆ ಅಣಕು ಮತದಾನ ಪ್ರಕ್ರಿಯೆ ಪ್ರಾರಂಭಿಸಬೇಕಾಗ್ತದೆ. ಇನ್ನು ಅಣಕು ಮತದಾನ ಪ್ರಾರಂಭಿಸುವ ಮೊದಲು ಕಂಟ್ರೋಲ್ ಯುನಿಟ್ ನಲ್ಲಿ ಯಾವುದೇ ಮತಗಳು ದಾಖಲಾಗಿಲ್ಲ ಮತ್ತು ವಿವಿಪ್ಯಾಟ್ ನ ಡ್ರಾಪ್ ಡೌನ್ ಬಾಕ್ಸ್ ಖಾಲಿ ಇದೆ ಎಂಬುದನ್ನ ಏಜೆಂಟರಿಗೆ ಮನವರಿಕೆ ಮಾಡಲಿಕ್ಕೆ PRO ಕೂಡ ಸ್ವತಃ ಖಚಿತಪಡಿಸಿಕೊಳ್ಬೇಕು. ಅಂದ್ರೆ ಟೋಟಲ್ ಬಟನ್ ಒತ್ತುವುದರ ಮೂಲಕ ಈಗಾಗಲೇ ವಿವಿಪ್ಯಾಟ್ ನಲ್ಲಿ ಯಾವ್ದಾದ್ರು ಇದೆಯೋ ಅನ್ನೋದನ್ನ ನೋಡ್ಕೋಬೇಕು. ಜೊತೆಗೆ ಸಿಯು ನಲ್ಲಿ ಆ ಟೋಟಲ್ ಬಟನ್ ಒತ್ತುವುದರ ಮೂಲಕ ಅದರಲ್ಲಿ ಯಾವ್ದಾದರೂ ಇನ್ನೂ ದಾಖಲಾಗಿರುವ ಮತಗಳು ಇವೆ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು. ನಂತರ ಅಣಕು ಮತದಾನ ಪ್ರಾರಂಭ ಮಾಡಿ ಬ್ಯಾಲೆಟ್ ನ ಯೂನಿಟ್ ನ ಪ್ರತಿಯೊಂದು ನೀಲಿ ಬಟನ್ ಅಂದ್ರೆ ಓಪನ್ ಆಗಿರುವ ನೀಲಿ ಬಟನ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಈವನ್ ನೋಟಾ ಸೇರಿದಂತೆ ಒಟ್ಟಾರೆ ಕನಿಷ್ಠ 50 ಚಲಾಯಿಸಬೇಕು ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಅವರ ಏಜೆಂಟರಿಗೆ ಸಮಾನವಾದ ಮತ ಚಲಾಯಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಬೇಕಾಗ್ತದೆ. ಇನ್ನು ಯಾವ ರೀತಿಯಾಗಿ ಜೋಡಿಸಬೇಕು ಅನ್ನೋದಕ್ಕೆ ಈ ಚಿತ್ರವನ್ನ ನೀವು ಗಮನಿಸಬಹುದು. ಸಿಯು ಬಿಯು ಮತ್ತು ಇಲ್ಲಿ ಇರುವಂತಹ ವಿವಿಪ್ಯಾಟ್ ಹಾಗೂ
ಬಿಯು ಎರಡು ಎಲ್ಲಿರ್ತಾ ಇದೆ ಅಂದ್ರೆ ಕಂಪಾರ್ಟ್ಮೆಂಟ್ ನಲ್ಲಿ ಇರ್ತಾ ಇದೆ. ಈ ಸಿಯು ಯಾರ ಹತ್ರ ಇರ್ತಾ ಇದ್ರೆ ಮೂರನೇ ಮತಗಟ್ಟೆ ಅಧಿಕಾರಿಯ ಟೇಬಲ್ ಮೇಲೆ, ಪೋಲಿಂಗ್ ಅಧಿಕಾರಿ ಟೇಬಲ್ ಮೇಲೆ ಇರ್ತಾ ಇದೆ. ಅದನ್ನ ನಾವು ಸರಿಯಾದಂತ ರೀತಿಯಿಂದ ಆ ವೈರ್ ಅನ್ನ ಕಾಲಿಗೆ ಎಡಚದಂತೆ ನೀವು ಅದನ್ನ ಸರಿಯಾಗಿ ಜೋಡಿಸಿಕೊಳ್ಬೇಕು. ಏನು ಅಣಕು ಮತದಾನ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಸಿಬಿಸಿ ಸಿಆರ್ ಸಿ ಅನ್ನುವಂಥದ್ದು ಇರ್ತಾ ಇದೆ. ಆದರೆ ನೀವು ಇಲ್ಲಿ ಸಿಬಿಸಿ ಅಂದ್ರೆ ಕ್ಲಿಯರ್ ಬ್ಯಾಲೆಟ್ ಕ್ಲೋಸ್, ರಿಸಲ್ಟ್ ಕ್ಲಿಯರ್, ಆಮೇಲೆ ಕ್ಲಿಯರ್ ಮಾಡಿದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ನೀವು ಮಾಡಬಹುದು. ಆದ್ರೆ ಕೆಲವೊಂದು ಸರಿ ಏನಾಗಿರ್ತಾ ಇದೆ, ನೀವೆಲ್ಲರೂ ಸರಿಯಾಗಿ ಇಟ್ಟುಕೊಂಡು ಹೋಗಿದ್ರಿ ಅಂದ್ರೆ ನೀವು ಟೋಟಲ್ ಬಟನ್ ಅನ್ನ ಒತ್ತುವುದರ ಮೂಲಕ, ಟೋಟಲ್ ಬಟನ್ ಒತ್ತು ಇದ್ರ ಮೂಲಕ ಮತ ಆ ಒಂದು ಸಿಯು ನಲ್ಲಿ ಯಾವುದೇ ರೀತಿಯ ಮತಗಳು ಇಲ್ಲ ಅನ್ನೋದನ್ನ ಏಜೆಂಟರಿಗೆ ಖಚಿತಪಡಿಸಬೇಕು. ಜೊತೆಗೆ ವಿವಿ ಪ್ಯಾಟ್ ನಲ್ಲಿ ಯಾವುದೇ ರೀತಿಯ ಸ್ಲಿಪ್ಗಳು ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ನೀವು ಅಣಕು ಮತದಾನ ಪ್ರಾರಂಭಿಸಬೇಕು. ಅಲ್ಲಿ ಬ್ಯಾಲೆಟ್ ಕೊಡುವುದು, ಸುಮಾರು 50 ಬಾರಿ ನೀವು ಬ್ಯಾಲೆಟ್ ಅನ್ನ ಕೊಟ್ಟು 50 ಬಾರಿ ಎಲ್ಲಾ ನೀಲಿ ಬಟನ್ ಆಪರೇಟ್ ಮಾಡುವುದರ ಮೂಲಕ ಸಮಾನವಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಮತದಾನ, ಜೊತೆಗೆ ಉಳಿದ ಆ ಒಂದು ಫ್ರಾಕ್ಷನ್ ನೋಟಾಗಿ ಹಾಕುವುದರ ಮೂಲಕ ನೀವು ಏನ್ ಮಾಡ್ಬೋದು ಅಂದ್ರೆ ಅಲ್ಲಿ ಅಣಕು ಮತದಾನವನ್ನ ಮಾಡಬೇಕು. ಅಣಕು ಮತದಾನ ಮಾಡಿದ ನಂತರ ಅಣಕು ಮತದಾನ ಕ್ಲೋಸ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿ ಯಾವ ರೀತಿಯಾಗಿ ಎಲ್ಲ ಪ್ರಕ್ರಿಯೆಗಳು ಹಾಗೂ ಸೀಲ್ಗಳು ಮಾಡಬೇಕು ಅನ್ನೋದನ್ನ ಆಲ್ರೆಡಿ ನಾನು ಈ ಒಂದು ಚಾನೆಲ್ ಮೂಲಕ ನಿಮ್ ಮುಂದೆ ಬಿಟ್ಟಿದ್ದೇನೆ, ನೀವು ಅದನ್ನ ನೋಡ್ಕೋಬಹುದು. ಇಲ್ಲಿ ಅಣಕು ಮತದಾನ ಮುಗಿದ ಮೇಲೆ ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ನಂತರ ಆ ಒಂದು ಡ್ರಾಪ್ ಬಾಕ್ಸ್ ನಲ್ಲಿ ಇರುವಂತಹ ಆ ಒಂದು ಬಿದ್ದಿರುವ ಚೀಟಿಗಳನ್ನ ಅಂದ್ರೆ ವಿವಿ ಪ್ಯಾಟ್ ನ ಸ್ಲಿಪ್ ಗಳನ್ನ ನೀವು ತೆಗೆದು 7 ಸ್ಲಿಪ್ಗಳು ಜೊತೆಗೆ ನೀವು ಚಲಾಯಿಸಿದ 50 ಸ್ಲಿಪ್ಗಳನ್ನ ಪ್ರತ್ಯೇಕವಾಗಿ ಆ ಒಂದು ಅಭ್ಯರ್ಥಿ ವಾರು ಬೇರೆ ಬೇರೆ ಮಾಡಿ ಇಟ್ಟುಕೊಂಡು ಈಗ ಇಲ್ಲಿ ಕ್ಲೋಸ್ ಮಾಡಿ ರಿಸಲ್ಟ್ ಅನ್ನ ನೀವು ಒತ್ತಿ ಆ ಏಜೆಂಟರಿಗೆ ತೋರಿಸ್ಕೋಬೇಕಾಗ್ತದೆ. ರಿಸಲ್ಟ್ ಒತ್ತಿ ಆ ರಿಸಲ್ಟ್ ಅನ್ನ ನೀವು ಏಜೆಂಟರ ಮೂಲಕ ಕನ್ಫರ್ಮ್ ಮಾಡಿಕೊಂಡು ಎಲ್ಲಾ 50 ಮತಗಳು ಹಾಗೂ ಆ ಸ್ಲಿಪ್ಗಳು ಟ್ಯಾಲಿ ಆಗುತ್ತೆ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರ ಈಗ ರಿಸಲ್ಟ್ ಕಂಪ್ಲೀಟ್ ಆದ್ಮೇಲೆ ಅದರಲ್ಲಿ ನೀವು ಕ್ಲಿಯರ್ ಬಟನ್ ಅನ್ನ ಒತ್ತಬೇಕು. ಅಂದ್ರೆ ಸಿಯು ನಲ್ಲಿ ಕ್ಲಿಯರ್ ಬಟನ್ ಒತ್ತಿದಾಗ ಇಡೀ ಇಲ್ಲಿಯವರೆಗೆ ನೀವು ಮಾಡಿರುವ ಅಣಕು ಮತದಾನದ ಎಲ್ಲಾ ಮತಗಳು ಅವು ಡಿಲೀಟ್ ಆಗುವಂತ ನೋಡ್ಕೋಬೇಕು. ಎಲ್ಲಾ ಕ್ಲಿಯರ್ ಆಗಿ ಕೊನೆಯ ಅಭ್ಯರ್ಥಿಯು 0, ಒಟ್ಟು ಮತಗಳು 0 ಅಂತ ತೋರಿಸಿದ ನಂತರ ನೀವು ಸಿಯುನ ವಿದ್ಯುತ್ ಸ್ವಿಚ್ ಅನ್ನ ಆಫ್ ಮಾಡಬೇಕು. ಕ್ಲೋಸ್ ಅಲ್ಲ, ವಿದ್ಯುತ್ ಸ್ವಿಚ್ ಅನ್ನ ಆಫ್ ಮಾಡಿ ನಂತರ ನಿಮ್ಮ ಸೀಲಿಂಗ್ ಪ್ರಕ್ರಿಯೆಯನ್ನ ಪ್ರಾರಂಭಿಸಬೇಕಾಗ್ತದೆ. ಇನ್ನು ಪೋಲಿಂಗ್ ಏಜೆಂಟರ ಸಮ್ಮುಖದಲ್ಲಿ ಕಂಟ್ರೋಲ್ ಯೂನಿಟ್ ನ ಫಲಿತಾಂಶ, ವಿವಿ ಪ್ಯಾಟ್ ನ ಪೇಪರ್ ಸ್ಲಿಪ್ ಇವುಗಳನ್ನ ನೀವೇನ್ ಮಾಡ್ತೀರಿ ಅಂದ್ರೆ ತಾಳೆ ಮಾಡಿ ನೋಡ್ತೀರಿ. ಆಮೇಲೆ ಕಂಟ್ರೋಲ್ ಯೂನಿಟ್ ಅನ್ನ ಸ್ವಿಚ್ ಆಫ್ ಮಾಡಬೇಕು. ವಿವಿ ಪ್ಯಾಟ್ ನ ಸ್ಲಿಪ್ಗಳು 50+7 ಅವುಗಳ ಹಿಂಭಾಗದಲ್ಲಿ ಒಂದು ಸೀಲ್ ಕೊಡಲಾಗಿರ್ತಾ ಇದೆ, ಮಾಕ್ ಪೋಲ್ ಸ್ಲಿಪ್ ಎಂಬ ಸೀಲ್ ಕೊಟ್ಟಿರ್ತಾರೆ. ಅವುಗಳನ್ನ ನೀವು ಹಾಕಿ ಅದಕ್ಕೆ ಕೊಟ್ಟಿರುವಂತಹ ಒಂದು ಕಪ್ಪು ಬಣ್ಣದ ಕಾಗದದ ದಪ್ಪನೆಯ ಲಕೋಟೆಯಲ್ಲಿ ನೀವು ಅದನ್ನ ಇಟ್ಟು ಅವುಗಳಿಗೆ ಸೀಲ್ ಮಾಡಿ ಅದರ ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಸೈನ್ ಮಾಡಬೇಕು. ಜೊತೆಗೆ ಅಲ್ಲಿ ಹಾಜರಿರುವಂತಹ ಏಜೆಂಟರ್ ಸೈನು ಕೂಡ ನೀವು ತೆಗೆದುಕೊಳ್ಬೇಕು. ಜೊತೆಗೆ ಅದಕ್ಕೆ ಕೊಟ್ಟಿರುವಂತಹ ಆ ಒಂದು ಅಣಕು ಮತದಾನದ ವಿವಿ ಪ್ಯಾಟ್ ಸ್ಲಿಪ್ಗಳನ್ನು ಬರೆದು ಹಾಜರು ಏಜೆಂಟ್ ಸಹಿ ತೆಗೆದುಕೊಂಡ ನಂತರ ಅದಕ್ಕೆ ಕೊಟ್ಟಿರುವ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಆ ಒಂದು ಕವರ್ ಅನ್ನ ಇಟ್ಟು ಡಬ್ಬವನ್ನ ಮುಚ್ಚಿ ಅದಕ್ಕೆ ಒಂದು ಪಿಂಕ್ ಪೇಪರ್ ಸೀಲ್ ಅನ್ನ ನೀಡಿರ್ತಾರೆ. ಅದನ್ನ ನೀವು ಆ ಪಿಂಕ್ ಪೇಪರ್ ಸೀಲ್ ಅನ್ನ ಟಿಕ್ಸೋನ್ ಮೂಲಕ ಹಚ್ಚಬೇಕು. ಜೊತೆಗೆ ಅದರ ಮೇಲೆಯೂ ಕೂಡ PRO ಹಾಗೂ ಏಜೆಂಟರು ಸೈನ್ ಮಾಡಬೇಕು. ಇನ್ನು ಅಣಕು ಮತದಾನದ ಪ್ರಮಾಣ ಪತ್ರ PRO ವರದಿಯ ಭಾಗವೊಂದರಲ್ಲಿದೆ, ಅದನ್ನ ನೀವು ಅಲ್ಲಿ ಸಿದ್ಧಪಡಿಸಬೇಕು. ಅಂದ್ರೆ ಯಾವ ಸಂದರ್ಭದಲ್ಲಿ ಪ್ರಾರಂಭಿಸಿದ್ರಿ, ಎಷ್ಟು ಮತಗಳನ್ನ ಹಾಕಿದ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳನ್ನ ಹಾಕಿದ್ರಿ, ಜೊತೆಗೆ ಎಲ್ಲಾ ಮಾಡಿದ ಮೇಲೆ ನಾನು ಇದನ್ನ ಕ್ಲೋಸ್ ಮಾಡಿ ಕ್ಲಿಯರ್ ಮಾಡಿ ಈಗ ನಾನು ಬ್ಲ್ಯಾಂಕ್ ಇಟ್ಟುಕೊಂಡು ಸಿದ್ಧನಾಗಿದ್ದೇನೆ ಅನ್ನುವಂತ ವರದಿಯನ್ನ ನೀವು ಸಿದ್ಧಪಡಿಸಿಕೊಳ್ಬೇಕು. ಆಮೇಲೆ ಅಧಿಕೃತ ಮತದಾನ ಪ್ರಾರಂಭವಾಗುವಕ್ಕಿಂತ ಮುಂಚೆ ಅಣಕು ಮತದಾನದ ದತ್ತಾಂಶಗಳನ್ನ ಕಂಟ್ರೋಲ್ ಯೂನಿಟ್ ನಿಂದ ಅಳಿಸಿ ಹಾಕಲಾಗಿದೆ ಎಂಬುದನ್ನ ಕಡ್ಡಾಯವಾಗಿ ಖಚಿತಪಡಿಸಿಕೊಳ್ಬೇಕು. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ PRO ತಪ್ಪುಗಳನ್ನ ಮಾಡ್ತಾರೆ. ಅಲ್ಲಿ ಅಣಕು ಮತದಾನ ಮಾಡಿರುವಂತಹ ಮತದಾನಗಳನ್ನ ಡಿಲೀಟ್ ಮಾಡದೆ ಹಾಗೆ ಸೀಲ್ ಮಾಡಿದಾಗ, ಕೇವಲ ವಿವಿ ಪ್ಯಾಟ್ ನಲ್ಲಿ ತೆಗೆದಿಟ್ಟು ನೀವು ಸೀಲ್ ಮಾಡಿದಿರಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ 50 ಮತಗಳು ನೀವು ಎಷ್ಟು ಚಲಾಯಿಸಿರ್ತೀವಿ ಅಷ್ಟು ಮತಗಳು ಡಿಫ್ರೆನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾವೆಲ್ಲ ಮಾಡುವಂತದ್ದು ಪ್ರಕ್ರಿಯೆ ನಿಲ್ಲಿಸಬೇಕಾಗುತ್ತೆ. ಇಲ್ಲವೋಕ್ಕಿಂತ ಪೂರ್ವದಲ್ಲಿ ಪ್ರಥಮ ಮತದಾರ ಬಂದು ಮತದಾನ ಮಾಡುವ ಪೂರ್ವದಲ್ಲಿ ಆ ಒಂದು ಸಿಯು ನ ಟೋಟಲ್ ಬಟನ್ ಅನ್ನ ನೀವು ಒತ್ತಿ ಅಲ್ಲಿ 0 ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರ ಪ್ರಥಮ ಬಂದವನಿಗೆ ನೀವು ಅವಕಾಶವನ್ನ ಕೊಡಿ. ನಂತರ ಆ ಪ್ರಥಮ ಬಂದವ ಮತದಾನ ಮಾಡಿದ ಪ್ರಕ್ರಿಯೆ ಮುಗಿದು ಹೋಗುವ ಪೂರ್ವದಲ್ಲಿ ಅವನನ್ನ ನಿಲ್ಲಿಸಿ
ಮತ್ತೊಂದು ಸಾರಿ ಟೋಟಲ್ ಅನ್ನ ನೀವು ಒತ್ತಿ ಆಗ ಅಲ್ಲಿ ಒಂದು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದ್ರೆ ಆಗ ನಿಮ್ಮ ಪ್ರಕ್ರಿಯೆ ಕಂಪ್ಲೀಟ್ ಕರೆಕ್ಟ್ ಆಗಿ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆ ವ್ಯಕ್ತಿಯನ್ನ ನೀವು ಫಸ್ಟ್ ವೋಟರ್ ಅನ್ನ ನೀವು ಕಳಿಸಬಹುದು, ಹಾಗೆ ಕಂಟಿನ್ಯೂ ಮಾಡಬಹುದು. ಇನ್ನು ಇಲ್ಲಿ ಸೀಲ್ ಮಾಡುವಾಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ ಸಾರಿ ಸೀಲಿಂಗ್ ಸ್ವಲ್ಪ ಬಹಳಷ್ಟು ಈಸಿ ಮಾಡಿದ್ದಾರೆ. ಮೊದಲು ಎ ಬಿ ಸಿ ಡಿ ಅನ್ನುವಂತ ಸ್ಟ್ರಿಪ್ ಸೀಲ್ ಇತ್ತು, ಪಿಂಕ್ ಪೇಪರ್ ಸ್ಟ್ರಿಪ್ ಸೀಲ್ ಇತ್ತು, ಜೊತೆಗೆ ಏನಾಗಿತ್ತು ಅಂತಂದ್ರೆ ಈ ಗ್ರೀನ್ ಪೇಪರ್ ಸೀಲ್ ಹೀಗೆ ಇದ್ದು, ಈಗ ಏನ್ ಮಾಡಿದ್ದಾರೆ ಅಂದ್ರೆ ಗ್ರೀನ್ ಪೇಪರ್ ಸೀಲ್ಗೆ ಇನ್ನಷ್ಟು ಸ್ವಲ್ಪ ಅದಕ್ಕೆ ಅಡೆಸಿವ್ ಟೇಪ್ ಮಾಡಿ ಈಸಿ ಆಗಿ ಮಾಡಿ ನಿಮಗೆ ಸುಲಭವಾಗಿ ಸೀಲ್ ಮಾಡ್ಲಿಕ್ಕೆ ಅವಕಾಶವಾಗುವಂತ ಮಾಡಿದ್ದಾರೆ. ಅಲ್ಲಿ ನೀವು ನೋಡಬಹುದು, ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಕೂಡ ನಾ ಮಾಡಿದ್ದೇನೆ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೀವು ಅಲ್ಲಿ ಚೆಕ್ ಮಾಡಬಹುದು. ಇನ್ನು ಅಣಕು ಮತದಾನ ನಂತರ ಮತಯಂತ್ರವನ್ನ ನೈಜ ಮತದಾನಕ್ಕೆ ಸಿದ್ಧಪಡಿಸಿ ನೀವು ಏನ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಯೂನಿಟ್ ರಿಸಲ್ಟ್ ಸೆಕ್ಷನ್ ನ ವಿಶೇಷ ಟ್ಯಾಗ ಅಡ್ರೆಸ್ ಟ್ಯಾಗ್ ಅಳವಡಿಸಿ, ನಂತರ ಗ್ರೀನ್ ಪೇಪರ್ ಸೀಲ್ ಮೇಲೆ ಪಿ ಆರ್ ಒ ಪೋಲಿಂಗ್ ಏಜೆಂಟ್ ಸೈನ್ ಮಾಡಿಸಿ ಆ ಸೀಲ್ ನಂಬರ್ ಗಳನ್ನ ನೀವು ದಾಖಲೆ ಮಾಡಿಕೊಂಡು, ಜೊತೆಗೆ ಆ ಏಜೆಂಟ್ರು ಕೂಡ ದಾಖಲೆ ಮಾಡಿಕೊಳ್ತಾ ಇದ್ರೆ ಅವರಿಗೂ ಕೊಟ್ಟು ಆ ಅದನ್ನ ಕಂಟ್ರೋಲ್ ಯೂನಿಟ್ ಮೇಲೆ ಹಾಕಿ ಸೀಲ್ ಮಾಡಬೇಕು. ನಂತರ ಪಿ ಆರ್ ಒ ಘೋಷಣೆ ನಮೂನೆ ಭಾಗ ಒಂದರಲ್ಲಿ ಏಜೆಂಟರ್ ಸೈನ್ ತೆಗೆದುಕೊಳ್ಬೇಕು, ಪಿ ಆರ್ ಒ ಕೂಡ ಸೈನ್ ಮಾಡಬೇಕು. ಘೋಷಣೆಯನ್ನ ಮಾಡಿ ಕಂಟ್ರೋಲ್ ಯೂನಿಟ್ ಅನ್ನ ಸ್ವಿಚ್ ಆನ್ ಮಾಡಿದಾಗ ಮತ್ತೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭಿಸಿರುವಂತ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಈಗ ನಾವು ಕಾರ್ಯವನ್ನ ಅಥವಾ ಮತದಾನವನ್ನ ಪ್ರಾರಂಭವಾಗಿದೆ ಅನ್ನುವಂತ ಘೋಷಣೆಯನ್ನ ಮಾಡಬೇಕು ಮತ್ತು ಮತದಾನದ ರಹಸ್ಯವನ್ನ ಕಾಪಾಡಬೇಕು ಅಂತ ಎಲ್ಲರಿಗೂ ತಿಳಿಸಬೇಕು. ಆಮೇಲೆ 7 ಗಂಟೆಗೆ ವಾಸ್ತವಿಕವಾದಂತ ಮತದಾನ ಪ್ರಾರಂಭವಾದ ಬಗ್ಗೆ ಸೆಕ್ಟರ್ ಅಧಿಕಾರಿಗಳಿಗೆ SMS ಮೂಲಕವೋ ಮೊಬೈಲ್ ಮೂಲಕವೋ ಮಾಹಿತಿಯನ್ನ ನೀವು ನೀಡಬೇಕು. ಜೊತೆಗೆ ಮತದಾನ ಕ್ರಮಬದ್ಧವಾಗಿ ನಡೆಯುತ್ತಿದ್ದ ಬಗ್ಗೆ ಪಿ ಆರ್ ಒ ನಿರಂತರವಾದಂತಹ ಮೇಲ್ವಿಚಾರಣೆ ಮಾಡ್ತಾ ಇರಬೇಕು. ಆಗಾಗ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ, ಆಮೇಲೆ 17A ಹಾಗೂ ಮತ್ತು ಸಿಯು ನಲ್ಲಿ ಇರುವ ಮತಗಳು ತಾಳೆ ಆಗ್ತಾ ಇವೆ ಅನ್ನೋದನ್ನ ಟೋಟಲ್ ಬಟನ್ ಒತ್ತುವುದರ ಮೂಲಕ ಗಮನಿಸ್ತಾ ಇರಬಹುದು. ನಂತರ ಇನ್ನು ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಫಸ್ಟ್ ಪೋಲಿಂಗ್ ಆಫೀಸರ್, ಒಂದನೇ ಪೋಲಿಂಗ್ ಅಧಿಕಾರಿ, APRO ಅಂತ ಕೂಡ ಕರೀತಾರೆ, ಅವರ ಕರ್ತವ್ಯಗಳೇನು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಫಸ್ಟ್ ಪೋಲಿಂಗ್ ಆಫೀಸರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಮತದಾರ 17A ಸಹಿನ್ ಮಾಡುವ ಪೂರ್ವದಲ್ಲಿ ಮತದಾರರನ್ನ ಗುರುತಿಸುವ ಕಾರ್ಯ ಮೊದಲನೇ ಪೋಲಿಂಗ್ ಅಧಿಕಾರಿಯ ಕಾರ್ಯ ಆಗಿರ್ತಾ ಇದೆ. ಹೀಗಾಗಿ ಆ ಮೊದಲನೇ ಪೋಲಿಂಗ್ ಅಧಿಕಾರಿ ಏನ್ ಮಾಡ್ತಾನೆ ಅಂತಂದ್ರೆ, ಅಧಿಕೃತವಾದ ಮತದಾರರ ಪಟ್ಟಿ ಅವರ ಹತ್ರ ಇರ್ತಾ ಇದೆ, ಅಂದ್ರೆ ಗುರುತು ಮಾಡಿರುವ ಮತದಾರ ಪಟ್ಟಿ, ಯಾರ್ಯಾರು ಮತದಾನ ಮಾಡಿದ್ದಾರೆ ಅನ್ನೋದನ್ನ ಗುರುತು ಮಾಡುವಂತ ಮತದಾರ ಪಟ್ಟಿಯಲ್ಲಿ ಇರ್ತಾ ಇದೆ. ಆ ಮತದಾರರ ಪಟ್ಟಿಯನ್ನ ಅವರು ಹತ್ರ ಇಟ್ಕೊಂಡಿರ್ತಾರೆ. ಬಂದ ವೋಟರ್ ಅನ್ನ ಆ ಸ್ಲಿಪ್ ಅನ್ನ ಅವನ ಹೆಸರನ್ನ ಗಟ್ಟಿ ಧ್ವನಿಯಲ್ಲಿ ಪೋಲಿಂಗ್ ಏಜೆಂಟ್ರಿಗೆ ಕೇಳಿಸುವಂತೆ ಹೇಳಬೇಕಾಗುತ್ತೆ. ಆಮೇಲೆ ಭಾವಚಿತ್ರವಿರುವ ಮತದಾರರ ಪಟ್ಟಿಯ ಗುರುತು ಮಾಡಿದ ಪತ್ರದಲ್ಲಿ ಆ ವ್ಯಕ್ತಿಯನ್ನ ನಾವು ಗುರುತಿಸಿ ಅವನೇ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ ನಂತರ ನಾವು ಈಗ ಆ ಅಂಕಣದಲ್ಲಿ ಕ್ರಾಸ್ ಮಾಡುವಂತದ್ದು. ಮೊದಲಿಗೆ ನಾವು ಈ ವರ್ಷ ಈ ಒಂದು ಚುನಾವಣೆಯಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಪ್ರಥಮ ಪೋಲಿಂಗ್ ಅಧಿಕಾರಿ ಸ್ವಲ್ಪ ಗಮನವಿಟ್ಟು ಕೇಳಿ, ಮೊದಲಿಗೆ ನಾವು ಹೆಸರಿನ ಕೆಳಗಡೆ ಅಡ್ಡಗೆರೆ ಎಳಿತಾ ಇದ್ವಿ, ಆದ್ರೆ ಈ ಬಾರಿ ಆ ಇಡೀ ಬಾಕ್ಸ್ ಗೆ ಸಂಬಂಧಪಟ್ಟಂತೆ ಎಡದಿಂದ ಬಲಕ್ಕೆ ನಾವು ಆ ಬಾಕ್ಸ್ ಅನ್ನ ಕ್ರಾಸ್ ಮಾಡುವುದರ ಮೂಲಕ, ಅದನ್ನ ನಿಮ್ಗೆ ಅಲ್ಲಿ ತೋರಿಸಬಹುದು, ಕ್ರಾಸ್ ಮಾಡುವುದರ ಮೂಲಕ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಒಂದು ಮತದಾರರನ್ನ ಗುರುತಿಸಬೇಕಾಗುತ್ತೆ. ಆ ಕ್ರಾಸ್ ಮಾಡ್ತೀರಿ, ಮಾಡಿದ ನಂತರ ಅಲ್ಲಿ ಪುರುಷ ಮತ್ತು ಮಹಿಳಾ ಮತದಾರರ ಸಂಖ್ಯೆಯನ್ನ ನಮ್ಗೆ ಗುರುತಿಸಲಿಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣದಿಂದ ಪುರುಷ ಮತದಾರರ ಅನ್ನುವಂಥದ್ದು ಇದ್ರೆ, ಪುರುಷ ಮತದಾರರಿದ್ರೆ ಕೆಂಪಗೈಲಿ ನಾವು ಅಡ್ಡಗೈ ಎಳೆದಿರ್ತೀವಿ. ಮಹಿಳಾ ಮತದಾರರಿಗೆ ಈ ಹಿಂದೆ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಅವರ ಸಂಖ್ಯೆಗೆ ರೈಟ್ ಮಾರ್ಕ್ ಮಾಡ್ತಾ ಇದ್ವಿ, ಆದರೆ ಈ ಸಾರಿ ಮಹಿಳಾ ಮತದಾರರಿಗೆ ರೈಟ್ ಮಾರ್ಕ್ ಮಾಡುವುದಿಲ್ಲ, ಈಗ ಅವರ ಸಂಖ್ಯೆಯನ್ನ ರೌಂಡ್ ಗಟ್ಟುವಂತದ್ದು. ಹಿಂದೆ ನಾವು ತೃತೀಯ ಲಿಂಗಿಗಳನ್ನ ಗುರುತಿಸ್ಲಿಕ್ಕೆ ರೌಂಡ್ ಗಟ್ತಿದ್ವಿ, ಆದ್ರೆ ಈ ಬಾರಿ ಮಹಿಳಾ ಮತದಾರರಿಗೆ ನಾವು ಗುರುತಿಸ್ಬೇಕು ಅಂದ್ರೆ ಅವರ ಸಂಖ್ಯೆಯನ್ನ ರೌಂಡ್ ಗಟ್ಟಬೇಕು. ಆದ್ರೆ ತೃತೀಯ ಲಿಂಗಿಗಳನ್ನ ಗುರುತಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಅವರ ಮುಂದೆ ಸ್ಟಾರ್, ಅವರ ನಂಬರ್ ಅನ್ನು, ಅವರ ಸಂಖ್ಯೆಯ ಮುಂದೆ ಸ್ಟಾರ್ ಮಾರ್ಕ್ ಅನ್ನ ಹಾಕಬೇಕು. ಅಂದ್ರೆ ಇವತ್ತು ಪುರುಷರನ್ನು ಗುರುತಿಸ್ಲಿಕ್ಕೆ ನಾವು ಕ್ರಾಸ್ ಮಾಡಿರ್ತೀವಿ, ಮಹಿಳೆಯರನ್ನ ಗುರುತಿಸಲಿಕ್ಕೆ ಕ್ರಾಸ್ ಜೊತೆಗೆ ಅವರ ಸಂಖ್ಯೆನ ರೌಂಡ್ ಗಟ್ತೀವಿ. ಇನ್ನು ತೃತೀಯ ಲಿಂಗಿ ಬಂದ್ರೆ ಕ್ರಾಸ್ ಮಾಡುವುದರ ಜೊತೆಗೆ ಅವರ ಸಂಖ್ಯೆಯ ಮುಂದೆ ನಾವು ಸ್ಟಾರ್ ಮಾರ್ಕ್ ಅನ್ನ ಹಾಕಬೇಕಾಗುತ್ತೆ. ಇನ್ನು ಪುರುಷ ಹಾಗೂ ಮಹಿಳಾ ಮತದಾರರ ಅಂಕಿ ಸಂಖ್ಯೆ ಚಾರ್ಟ್ ಮೂಲಕ ನಾವು ನಿರ್ವಹಿಸಬೇಕು. ಪ್ರತಿ 2 ಗಂಟೆಗೊಮ್ಮೆ ನಮಗೆ ಮಾಹಿತಿಯನ್ನು ಕೊಡಬೇಕಾಗಿರ್ತಾ ಇದೆ. ಅವಾಗ ಪುರುಷ ಮತ್ತು ಮಹಿಳಾ ಮತದಾರರ ಅಂಕಿ ಸಂಖ್ಯೆಗಳನ್ನ ಪಿ ಆರ್ ಒಗಳಿಗೆ ಕೊಡ್ತಾ ಇರಬೇಕು. ಪಿ ಆರ್ ಒ ಅದನ್ನ ತನ್ನ ಸೆಕ್ಟರ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾ ಇರ್ತಾರೆ. ಇನ್ನು ಮತದಾನ ಮುಕ್ತಾಯವಾಗುವ ಸಮಯದಲ್ಲಿ ಕೊನೆಯದಾಗಿ ಮತ ಚಲಾಯಿಸುವ ಮತದಾರರ ವಿವರಣೆಯನ್ನ 17A ದಲ್ಲಿ ದಾಖಲಿಸಿದ ನಂತರ
ಮತಗಟ್ಟೆ ಸಂಖ್ಯೆಗೆ ಸಂಬಂಧಿಸಿದ ಸದರಿ ಮತದಾರರ ಕ್ರಮ ಸಂಖ್ಯೆ ಒಂದರಿಂದ ಇಲ್ಲಿಯವರೆಗೆ ವಿವರಗೊಂಡಿದೆ ಎಂದು ಬರೆದು ರುಜು ಮಾಡಿ ಅಲ್ಲಿ ಪೋಲಿಂಗ್ ಏಜೆಂಟ್ರು ಸಹಿ ಮಾಡತಕ್ಕಂಥದ್ದು. ಜೊತೆಗೆ ಎಪಿಕ್ ನಾನ್ ಎಪಿಕ್ಗಳ ದಾಖಲೆಗಳು ನಾವು ಮಾಡಬೇಕಾಗುತ್ತೆ. ಎಪಿಕ್ ಅಂದ್ರೆ ಮತದಾರರ ಗುರುತಿನ ಚೀಟಿ ತೋರಿಸಿದವರಷ್ಟು, ಮತದಾರ ಗುರುತಿನ ಚೀಟಿ ಇಲ್ಲದೆ ಬೇರೆ ದಾಖಲೆಗಳನ್ನ ತೋರಿಸಿ ಮತದಾನ ಮಾಡಿದವರ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಪಿ ಆರ್ ಒಗಳಿಗೆ ತಿಳಿಸಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ವಿಶೇಷವಾಗಿರುವಂತದ್ದು ಅಂದ್ರೆ ASD ವೋಟರ್ಸ್ ಲಿಸ್ಟ್ ಅನ್ನು ಒಂದು ಕೂಡ ಕೊಡಲಾಗಿರ್ತಾ ಇದೆ. ಇದ್ದರೆ ಪ್ರತಿಯೊಂದು ಕೇಂದ್ರದಲ್ಲಿ ಕೊಡ್ತಾರೆ ಅಂತಲ್ಲ, ಬೈ ಚಾನ್ಸ್ ಆ ಒಂದು ಮತಗಟ್ಟೆಯಲ್ಲಿ ASD ವೋಟರ್ಸ್ ಇದ್ರೆ, ASD ವೋಟರ್ಸ್ ಅಂದ್ರೆ ಯಾರು, ಅಬ್ಸೆಂಟಿ, ಸಿಟೆಡ್ ಅಂಡ್ ಡೆತ್ ಅಂತ ಬರ್ತಾ ಇದೆ, ಅವರಿದ್ರೆ ಆ ಗೈರು ಹಾಜರಾದ ಬೇರೆಡೆಗೆ ವರ್ಗಾಯಿಸಲ್ಪಟ್ಟ ಅಥವಾ ಮೃತಪಟ್ಟ ಮತದಾರರಿಗೆ ಸಂಬಂಧಪಟ್ಟ ವಿವರಗಳನ್ನ ನೀಡಲಾಗಿರ್ತಾ ಇದೆ, ಅದನ್ನ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. ಬೈ ಚಾನ್ಸ್ ಯಾವುದೋ ಒಬ್ಬ ಮತದಾರ ಆ ಪಟ್ಟಿಯಲ್ಲಿ ಇದ್ದಂತಹ ಮತದಾರ ಬಂದು ಮತದಾನ ಮಾಡ್ಲಿಕ್ಕೆ ಬಂದ ಅಂದ್ರೆ ಅವಾಗ ಅವನೇ ಅವನು ಸರಿಯಾದ ವ್ಯಕ್ತಿ ಅನ್ನೋದನ್ನ ಗುರುತಿಸಿ ಅವನಿಗೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಅದಕ್ಕೆ ಎರಡು ರೀತಿ, ಒಂದು ಅವನ ಸೈನ್ ಜೊತೆಗೆ ಅವನ ಹೆಬ್ಬಟ್ಟನ್ನು ಕೂಡ ನಾವಿಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೆ ಇನ್ನೊಂದು NRI ವೋಟರ್ಸ್ ಅಂತ ಬರ್ತಾರೆ, ಬಂದರೆ ಸಾಗರೋತ್ತರ ಮತದಾರರು ಅಂತ, ಅವರಿಗೆ ನಾವು ಅವಕಾಶ ಕೊಡ್ಬೇಕಾದ್ರೆ ನಿಮಗೆ ಇಲ್ಲಿ ಇರುವಂತಹ ಮಾರ್ಕ್ ಇದ್ದು ಇವರು NRI ವೋಟರ್ಸ್ ಅನ್ನುವಂತಹ ಮಾರ್ಕ್ ಇತ್ತು ಅಂದ್ರೆ ಅವರಿಗೆ ನಾವು ಮತದಾನ ಮಾಡ್ಬೇಕಾದ್ರೆ ಏನ್ ಕೊಡ್ಬೇಕಾಗುತ್ತೆ ಅಂತಂದ್ರೆ, ಅವರಿಗೆ ನಾವು ಅಲ್ಲಿ ಅವರ ಪಾಸ್ಪೋರ್ಟ್ ಅನ್ನ ಗುರುತಿನ ಚೀಟಿಯನ್ನಾಗಿ ನಾವು ಬಳಸಬೇಕಾಗುತ್ತೆ. ಅವರ ಪಾಸ್ಪೋರ್ಟ್ ಅನ್ನ ನೋಡಿಯೇ ನಾವು ಅವರಿಗೆ ಮತದಾನದ ಅವಕಾಶ ಕೊಡ್ಬೇಕಾಗುತ್ತೆ. ಇನ್ನು ಈಗಾಗಲೇ ಅಂಚೆ ಮತಪತ್ರಗಳನ್ನ ಮಾಡಿರ್ತಾರೆ, ನಿಮ್ಗೆ ಅಲ್ಲಿ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ PB EDC ಅನ್ನುವಂಥದ್ದು. ಆ ಅಂಚೆ ಮತದಾನ ಪಡೆದುಕೊಂಡಿದ್ರೆ ಅಂತಹ ಮತದಾರರು PB ಅಂತ ಗುರುತು ಮಾಡಿದ್ದು ಅಂತ ಮತದಾರ ಏನಾದರೂ ಅವರು ನಾವು ಅಲ್ಲಿ ಮಾಡೋದಿಲ್ಲ ಇಲ್ಲಿಯೇ ಮಾಡ್ತೀನಿ ಅಂತ ಬಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡುವಂತಿಲ್ಲ. ಅಂಚೆ ಮತದಾರರಿಗೆ ಅಂಚೆ ಮತದಾನವೇ ಮಾಡಬೇಕು ಹೊರತು ಅಂಚೆ ಮತದಾರರ ಅಂತ PB ಅಂತ ಗುರುತು ಮಾಡಿದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಕೊಡುವಂತೆ ಇಲ್ಲ. ಇನ್ನು ಎರಡನೇ ಮತಗಟ್ಟೆ ಅಧಿಕಾರಿ ಅಥವಾ ಸೆಕೆಂಡ್ ಪೋಲಿಂಗ್ ಆಫೀಸರ್ ಅಂತಾರೆ, ಅವರ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ, ಎರಡನೇ ಪೋಲಿಂಗ್ ಅಧಿಕಾರಿ ಕರ್ತವ್ಯಗಳಲ್ಲಿ ಅವರ ಹತ್ರ ಇರುವಂತದ್ದು ಅತ್ಯಂತ ಪ್ರಮುಖವಾಗಿ 17A ರಿಜಿಸ್ಟರ್, ಅಂದ್ರೆ ಮತದಾರರ ಆ ಸೈನ್ ಮಾಡಿರ್ಬೇಕಾಗಿರುವಂತ ವಿವರಗಳನ್ನ ಒಳಗೊಂಡಿರುವಂತಹ ಆ ಒಂದು ರಿಜಿಸ್ಟರ್ ಅವರ ಹತ್ರ ಇರ್ತಾ ಇದೆ. ಇದರಲ್ಲಿ ಆ ಮತದಾರರ ದಾಖಲೆಯನ್ನ ನಾವು ಮಾಡ್ತಾ ಹೋಗ್ತೀವಿ, ಅವರ ಸಹಿ ತೆಗೆದುಕೊಳ್ತೀವಿ ಇಲ್ಲ ಅವರ ಹೆಬ್ಬಟ್ಟಿನ ಗುರುತನ್ನ ನಾವು ಪಡೆದುಕೊಳ್ತೀವಿ. ನಂತರ ಮತದಾರನ ಎಡಗೈ ತೋರು ಬೆರಳಿಗೆ ಅಳಿಸಲಾಗದ ಶಾಹಿಯನ್ನ ಹಚ್ಚುವಂತದ್ದು, ಶಾಹಿ ಸರಿಯಾಗಿ ಒಣಗಿದೆ ಎಂಬುದನ್ನ ದೃಢಪಡಿಸಿಕೊಳ್ಳುವಂತದ್ದು ಕೂಡ ಎರಡನೇ ಮತದಾನದ ಅಧಿಕಾರಿ ಕಾರ್ಯ ಆಗಿದೆ. ಇನ್ನು ಅಂಧ ಮತ್ತು ದುರ್ಬಲ ಅಶಕ್ತ ಮತದಾರರ ಸಹಚರನ ಬಲಗೈ ತೋರು ಬೆರಳಿಗೆ, ಬೈ ಚಾನ್ಸ್ ಅಂಧ ದುರ್ಬಲ ವರ್ಗದವರು ಏನಾದರೂ ಬಂದ್ರು ಅವರ ಜೊತೆ ಸಹಚರನೂ ಬಂದಿರ್ತಾನೆ, ಅವರ ಬಲಗೈ ತೋರು ಬೆರಳಿಗೆ ಅಳಿಸಲಾಗದ ಮಹಿಯನ್ನ ನೋಡಿ ಅದರಲ್ಲಿ ಇದ್ರೆ ಅಥವಾ ಇರದೇ ಇದ್ರೆ ಅವರಿಗೆ ಇಲ್ಲವೇ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು. ಜೊತೆಗೆ ಅವರ ಮಧ್ಯದ ಬೆರಳಿಗೆ ಅಂಕ ಮಸಿಯನ್ನ ಹಚ್ಚುವಂತದ್ದು. ಮತ ಚಲಾಯಿಸಲಿಕ್ಕೆ ಆಗಮಿಸಿರುವ ಅವ್ರ ಸಂಬಂಧಿಸಿದಂತೆ ಅವನ 17A ರಿಜಿಸ್ಟರ್ನ 1ನೇ ಅಂಕಣದ ಪ್ರಕಾರ ಕ್ರಮ ಸಂಖ್ಯೆ, ಮತದಾರ ಕ್ರಮ ಸಂಖ್ಯೆ, ಒಂದು ವೋಟರ್ ಸ್ಲಿಪ್ ಅಂತ ಕೊಟ್ಟಿರ್ತಾರೆ ಅದರ ಮೇಲೆ ಬರೆದು ಅದನ್ನ ಮತದಾರನಿಗೆ ಕೊಡಬೇಕು. ಆಮೇಲೆ ರಿಜಿಸ್ಟರ್ ಕಾಲಂನಲ್ಲಿ ಸಂದರ್ಭಾನುಸಾರ ಎಪಿಕ್ ಅಂದ್ರೆ EP ಅಂತ ಬರೀಬೇಕು ಅಂದ್ರೆ ಯಾರಾದರೂ ಮತದಾರ ಗುರುತಿನ ಚೀಟಿ ತೋರಿಸಿ ಮತ ಚಲಾಯಿಸಿದ್ರೆ ಅವರ ರಿಮಾರ್ಕ್ಸ್ ಕಾಲಂನಲ್ಲಿ EP ಅಂತ ಬರೆಯೋದು. ಇನ್ನು ಮತದಾರ ಗುರುತಿನ ಚೀಟಿಯನ್ನ ಬಿಟ್ಟು ಬೇರೆಯನ್ನ ತೋರಿಸಿ ಬೇರೆ ದಾಖಲೆಗಳನ್ನ ತೋರಿಸಿದ್ರೆ ಆ ದಾಖಲೆಯ 4 ಕೊನೆಯ ಅಂಕಿಗಳನ್ನ ಅಲ್ಲಿ ಬರೆಯುವಂತಹ ಕಾರ್ಯ ಆ ಒಂದು ರಿಮಾರ್ಕ್ಸ್ ಕಾಲಂನಲ್ಲಿ ಬರೀಬೇಕಾಗುತ್ತೆ. ಇನ್ನು EDC ವಿವರ, ಮತ ಚಲಾಯಿಸಲಿಕ್ಕೆ ನಿರಾಕರಿಸಿದ್ರೆ, ಮತದಾನದ ಗೌಪ್ಯತೆಯನ್ನ ಉಲ್ಲಂಘಿಸಿದ್ರೆ, ಇಂಥದ್ದು ಏನಾದರೂ ಇದ್ರೆ ಅದನ್ನ ಸಂದರ್ಭಾನುಸಾರ ನಾವು 17A ದಾಖಲೆ ಮಾಡಬೇಕಾಗುತ್ತೆ. ASD ವೋಟರ್ಸ್ ಆಗಿದ್ದಲ್ಲಿ 17A ರಿಜಿಸ್ಟರ್ನಲ್ಲಿ ಅವರ ರುಜು ಜೊತೆಗೆ ಹೆಬ್ಬಟ್ಟಿನ ಗುರುತು ಕೂಡ ಕಡ್ಡಾಯವಾಗಿ ಪಡೆಯತಕ್ಕದ್ದು ಅಂತಿದೆ. ಇನ್ನು ಎಪಿಕ್ ಮತ್ತು ನಾನ್ ಎಪಿಕ್ ಎಷ್ಟು ಅನ್ನೋದನ್ನ ಕೊನೆಗೆ ಘೋಷವಾರೆಯಲ್ಲಿ ನಾವು ಹಾಕಬೇಕು. ಒಟ್ಟು ಎಪಿಕ್ ತೋರಿಸಿ ಚಲಾಯಿಸಿದವರ ಸಂಖ್ಯೆ ಎಷ್ಟು, ಒಟ್ಟು ನಾನ್ ಎಪಿಕ್ ಇಲ್ಲದೆ ಬೇರೆ ದಾಖಲೆಯನ್ನು ತೋರಿಸಿ ಮತ ಚಲಾಯಿಸಿದ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಅಲ್ಲಿ ತೋರಿಸಬೇಕಾಗುತ್ತೆ. ಇನ್ನು ಮೂರನೇ ಮತಗಟ್ಟೆ ಅಧಿಕಾರಿ ಥರ್ಡ್ ಪೋಲಿಂಗ್ ಆಫೀಸರ್ ನ ಕಾರ್ಯ ಏನು ಅನ್ನೋದನ್ನ ನಾವು ನೋಡೋಣ. ಮೂರನೇ ಪೋಲಿಂಗ್ ಅಧಿಕಾರಿಯ ಕರ್ತವ್ಯ ಅಂದ್ರೆ ಕಂಟ್ರೋಲ್ ಯೂನಿಟ್ ಇವರ ಪ್ರಭಾರದಲ್ಲಿ ಇರ್ತಾ ಇದೆ, ಇವ್ರು ನೋಡಿಕೊಳ್ಬೇಕು. ಅಂದ್ರೆ ಆ ಬ್ಯಾಲೆಟ್ ಕೊಡುವ ಕೆಲಸ ಮೂರನೇ ಮತಗಟ್ಟೆ ಅಧಿಕಾರಿದಾಗಿರ್ತದೆ. ಬೆರಳಿನ ಶಾಹಿ ಪರಿಶೀಲಿಸಿ ಮತ ಚೀಟಿ ಕೊಟ್ಟಿರ್ತಾರೆ ಸೆಕೆಂಡ್ ಪೋಲಿಂಗ್ ಆಫೀಸರ್, ಅದನ್ನ ಪಡೆದು ಬ್ಯಾಲೆಟ್ ಬಟನ್ ಒತ್ತಿ ಮತದಾರರಿಗೆ ಕಂಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ತಿಳಿಸುವಂತದ್ದು.
ನಂತರ ಓಟ್ ಖಾತ್ರಿ ಬಗ್ಗೆ ವಿವಿಪ್ಯಾಟ್ ನೋಡ್ಲಿಕ್ಕೆ ಹೇಳುವುದು, ನೀವು ಮತ ಚಲಾಯಿಸಿದ್ದು, ನೀವು ಚಲಾಯಿಸಿದ ಗುರುತಿಗೆ ಬಿದ್ದಿದೆಯೋ ಇಲ್ಲೋ ಅನ್ನೋದನ್ನ ಅಲ್ಲಿ ವಿವಿಪ್ಯಾಟ್ ನಲ್ಲಿ ಕಾಣಿಸ್ತದೆ ನೋಡಿ ಅನ್ನುವಂತ ಮಾತನ್ನ ಕೂಡ ಅವರಿಗೆ ತಿಳಿಸಿ ಹೇಳುವಂತದ್ದು. ಆಮೇಲೆ ಮತದಾನ ಮಾಡಲು ನಿರಾಕರಿಸಿದರೆ ಅದರ ಬಗ್ಗೆ ಪಿ ಆರ್ ಓಗೆ ಮಾಹಿತಿ ಕೊಡಬೇಕಾಗುತ್ತೆ. ಆಮೇಲೆ ಮತದಾನ ಮಾಡುತ್ತಿರುವ ಮತದಾರರು ಸಿಯುನೇ ಮೇಲೆ ನಿಗಾ ವಹಿಸ್ಕೊಂಡಿರಬೇಕು. ಅಲ್ಲಿ ಅವರು ಮತದಾನ ಮಾಡ್ತಾ ಇದ್ದಾರೋ ಇಲ್ಲೋ, ಇಲ್ಲಿ ಕಂಪ್ಲೀಟ್ ಬಿಜಿ ಬರುತ್ತೋ ಇಲ್ವೋ, ಮತದಾನ ಆಯ್ತೋ ಇಲ್ವೋ ಅನ್ನೋದನ್ನ ನೀವು ಗಮನಿಸ್ತಾ ಇರಬೇಕು. ಏನಾದರೂ ಎರರ್ ಸಮಸ್ಯೆ ಬಂತು ಅಂದ್ರೆ ಅದನ್ನ ಪಿ ಆರ್ ಓ ಗಮನಕ್ಕೆ ತರುವಂತದ್ದು. ಇನ್ನು ಮತದಾನ ಮಾಡಲು ಮತದಾರನಿಗೆ ನಿರ್ದೇಶನವನ್ನ ನೀಡುವುದು, ಹೋಗಿ ಮತದಾನ ಮಾಡು ಅಂತೇಳಿ. ಮತಗಟ್ಟೆಗೆ ಚಲಾಯಿಸಿದ ಸಂಖ್ಯೆ 17A ರಿಜಿಸ್ಟರ್ ಹಾಗೂ ಸಿಯು ನಲ್ಲಿ ದಾಖಲಾದ ಮತಗಳ ಸಂಖ್ಯೆಯನ್ನ ನಿಯಮಿತವಾಗಿ ತಾಳೆ ಮಾಡಿ ನೋಡ್ತಾ ಇರೋದು. ಅಂದ್ರೆ ತನ್ನ ಸಿಯು ನಲ್ಲಿ ಇರುವಂತದ್ದು ಹಾಗೂ ಆ ಒಂದು 17A ದಲ್ಲಿ ಚಲಾಯಿಸಲಾದ ಮತಗಳ ಸಂಖ್ಯೆ ಹೊಂದಿಕೆ ಆಗ್ತಾ ಇದೆ ಇಲ್ಲೋದನ್ನ ಆಗಾಗ ಚೆಕ್ ಮಾಡ್ತಾ ಇರುವಂತದ್ದು ಕೂಡ ಮೂರನೇ ಪೋಲಿಂಗ್ ಅಧಿಕಾರಿ ಅದಿಗೆ. ಇನ್ನು ಮತದಾನ ಮುಕ್ತಾಯ ಆದ ನಂತರ ಮತಯಂತ್ರ ಸೀಲ್ ಮಾಡುವುದು, ಮತದಾನ ನಿಗದಿಪಡಿಸಿದ ಸಮಯಕ್ಕೆ ಪ್ರಾರಂಭವಾಗದೆ ತಡವಾಗಿ ಪ್ರಾರಂಭವಾಗಿದ್ರು ಕೂಡ ಅರ್ಧ ತಾಸು ತಡ ಆಗಿದೆ ಅಂತೇಳಿ ಇನ್ನೊಂದು ಅರ್ಧ ತಾಸು ಲೇಟ್ ಮಾಡುವಂತಿಲ್ಲ. ಸರಿಯಾದ ಸಮಯಕ್ಕೆ ಮತದಾನವನ್ನ ಮುಕ್ತಾಯ ಮಾಡತಕ್ಕದ್ದು. ಸಂಜೆ 6 ಗಂಟೆಯೊಳಗೆ ಮತದಾನ ಕೇಂದ್ರದ 100 ಮೀಟರ್ ಆವರಣದಲ್ಲಿ ಯಾರ್ಯಾರು ಹಾಜರಿರ್ತಾರೋ ಅವರ ಕ್ಯೂ ಅನ್ನ ಮಾಡಿ ಕೊನೆಯ ಮತದಾರನಿಗೆ ಚೀಟಿಯನ್ನ ಕೊಡುತ್ತಾ ಎಲ್ಲರಿಗೂ ಮತದಾನದ ಅವಕಾಶವನ್ನ ಮಾಡಿ ಕೊಡಬೇಕು. ಕಂಟ್ರೋಲ್ ಯೂನಿಟ್ ಎಲ್ಲಾ ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ಮತದಾನ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಕಂಟ್ರೋಲ್ ಯೂನಿಟ್ ಅನ್ನ ಸ್ವಿಚ್ ಆಫ್ ಮಾಡಿ ಬ್ಯಾಲೆಟ್ ಯೂನಿಟ್ ವಿವಿಪ್ಯಾಟ್ ಯೂನಿಟ್ ಗಳನ್ನ ಬೇರ್ಪಡಿಸಬೇಕು. ಯಾವಾಗ ಮತದಾನ ಮುಕ್ತಾಯವಾಗಿ ಯಾವುದೇ ಮತದಾರ ಇಲ್ಲ ಅನ್ನುವಂಥದ್ದನ್ನ ಗುರುತಿಸಿಕೊಂಡು ಸಮಯ ಆದ ನಂತರ ಮತದಾನದನ್ನ ಕ್ಲೋಸ್ ಮಾಡಿ ನಂತರ ಏನ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಅನ್ನ ಅದನ್ನ ಸ್ವಿಚ್ ಆಫ್ ಮಾಡಿ ಬೇರ್ಪಡಿಸಬೇಕು. ವಿವಿಪ್ಯಾಟ್ ನ ಕವರ್ ಪವರ್ ಪ್ಯಾಕ್ ತೆಗಿಬೇಕು, ಅದನ್ನ ಪೋಲಿಂಗ್ ಏಜೆಂಟ್ ಸಮ್ಮುಖದಲ್ಲಿ ಕ್ಯಾರಿಂಗ್ ಕೇಸ್ ನಲ್ಲಿ ಹಾಕಿ ಮೊಹರು ಮಾಡಬೇಕು. ವಿವಿಪ್ಯಾಟ್ ಆದ್ಮೇಲೆ ಮತಯಂತ್ರವನ್ನ ವಿಧಿವತ್ತಾಗಿ ಸೀಲ್ ಮಾಡಿ ಕ್ಯಾರಿ ಕೇಸ್ ನಲ್ಲಿಯೇ ಹಾಕಿ ಭದ್ರಪಡಿಸಿಡುವುದು. ಎಲ್ಲಾ ನಮೂನೆಗಳನ್ನ, ಲಕೋಟೆಗಳನ್ನ, ಇತರೆ ಎಲ್ಲ ದಾಖಲೆಗಳನ್ನ ಭರ್ತಿ ಮಾಡಬೇಕು. ಅವುಗಳಿಗೆ ನಿರ್ದೇಶಪಡಿಸಿದ ಕವರ್ ಗಳಲ್ಲಿ ಇಟ್ಟು ಮೊಹರು ಮಾಡಬೇಕು. ಇನ್ನು ಮತದಾನ ಮುಕ್ತಾಯ ಆದ ನಂತರ ಮತ ಚಲಾಯಿಸಿದ ಮತಗಳ ಹೊಂದಾಣಿಕೆ, ಕಂಟ್ರೋಲ್ ಯೂನಿಟ್ ನ ಟೋಟಲ್ ಬಟನ್ ಒತ್ತಿದಾಗ ತೋರಿಸುವ ಒಟ್ಟು ಮತಗಳು ಅದನ್ನ ನೀವು ಚೆಕ್ ಮಾಡ್ಕೋಬೇಕು. 17A ಮತದಾರ ರಿಜಿಸ್ಟರ್ ನಲ್ಲಿ ದಾಖಲಾದ ಮತಗಳನ್ನು ನೀವು ಹೊಂದಾಣಿಕೆ ಮಾಡ್ಕೋಬೇಕು. ಅಂಕಿ ಅಂಶಗಳನ್ನ ಕೊಡಬೇಕಾಗುತ್ತೆ, ಆ ಕಾರ್ಡ್ ನಲ್ಲಿ ನಮೂದಿಸಿದ ವಿವರವನ್ನ ಮಾಡಬೇಕು. 17C ಭಾಗ 1ರಲ್ಲಿ ದಾಖಲಿಸಿರುವ ಒಟ್ಟು ಮತಗಳಿಗೆ ಸಹ ಹೊಂದಾಣಿಕೆ ಮಾಡ್ಕೋಬೇಕು. ಆಮೇಲೆ ಪಿ ಆರ್ ಓ ದಿನಚರಿಯಲ್ಲಿ ದಾಖಲಾಗಿರುವ ಒಟ್ಟು ಮತಗಳ ವಿವರಗಳನ್ನ ಹೊಂದಾಣಿಕೆ ಆಗುವುದನ್ನ ಖಚಿತಪಡಿಸಿಕೊಳ್ಬೇಕು. ಇನ್ನು ಮತದಾನ ಮುಕ್ತಾಯವಾದ ನಂತರ ಮತಪತ್ರಗಳ ಲೆಕ್ಕ 17C ಅಂತ ಬರುತ್ತೆ. ಈ ಮತದಾನ ಮುಗಿದ ಮೇಲೆ ಈ ಭಾಗ 1ರಲ್ಲಿ ದ್ವಿಪ್ರತಿಯಲ್ಲಿ ನೀವು ತಯಾರು ಮಾಡ್ಕೊಂಡು ಇಟ್ಕೋಬೇಕು, ನೀವು ದ್ವಿಪ್ರತಿಯಲ್ಲಿ. ಆಮೇಲೆ ದಾಖಲಾದ ಮತಗಳಕ್ಕೆ ಪ್ರತಿಯೊಬ್ಬ ಪೋಲಿಂಗ್ ಏಜೆಂಟ್ರಿಗೆ ಅವ್ರು ಕೇಳದೇ ಇದ್ರು ನೀವು ಕೊಡಬೇಕು ಅಂತ ಇದೆ. ಕೊನೆಯಲ್ಲಿ ಸಿದ್ಧಪಡಿಸಿದ ಘೋಷಣೆಯನ್ನ ನೀವು ಮಾಡಿ ಪೂರ್ಣವಾದ ಸೀಲ್ ಮಾಡಿ ನೀವೆಲ್ಲ ಕಾರ್ಯವನ್ನ ಮಾಡಬೇಕು. ಇನ್ನು ಇಂಪಾರ್ಟೆಂಟ್ ಆಗಿ ಇಲ್ಲಿ ಬರುವಂತದ್ದು ಅಂತಂದ್ರೆ ಶಾಸನಬದ್ಧ ಲಕೋಟೆಗಳು, ಕವರ್ಗಳು, ಫಾರ್ಮ್ಗಳು, ಇವುಗಳನ್ನ ಯಾವ ರೀತಿಯಾಗಿ ಭರ್ತಿ ಮಾಡಬೇಕು, ಶಾಸನಬದ್ಧ ಶಾಸನಬದ್ಧವಲ್ಲದ ಇವುಗಳನ್ನ ನಾವು ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೇನೆ. ಈ ವಿಡಿಯೋ ನಿಮಗೆ ಅನುಕೂಲ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.